ದಿನ ಬೇಜನ ಏರಿ ಬೇಜನ ಬರ್ತದೆ, ಸಮಾಜದ ಮಗು ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ, ಅದಕ್ಕೇನು ಲೆಕ್ಕ ಇಲ್ಲ. ಅಪ್ಪ ಅಮ್ಮ ನೋವು ಕೊಯ್ಯ ಕೊಯ್ಯ ಅಂತ ಇರ್ತದೆ, ಸೊಂಟ ನೋವು ಕೈ ಕಾಲು ನೋವು ಬರ್ತಾ ಇರ್ತದೆ. ಅದು ನನಗೇನೂ ಆಗಿಲ್ಲ, ನಾನು ಶಿವಸ್ವರೂಪಿ, ನಾನು ಭಗವಂತನ ಮಗು ಅಂತ ಕೂತ್ಕೊಳ್ತಿದ್ದೆ ಧ್ಯಾನ. ತಲೆ ಎಲ್ಲೂ ಹೋಗಲ್ಲ, ಅವಾಗ ವಿಚಾರ ಎಲ್ಲೂ ಹೋಗಲ್ಲ, ಮನಸ್ಸು ಶಾಂತವಾಗಿಬಿಡ್ತದೆ. ಈಗ ನಿಮ್ಗೆ ಇದನ್ನು ಮಾಡಿಸಿದ್ನ, ಜಾಗೃತ ಸ್ವಪ್ನ ಸುಶ್ರುತಿ ಮಿಸ್ ಜಾಗೃತಿ ಮಿಸ್ ಸ್ವಪ್ನ ಮಿಸ್ ಸುಶ್ರುತಿ ಅಂತ ಒಂದು ನಾವು ಮಾಡಿಸಿದ್ನ. ಜಾಗೃತ ಸ್ವಪ್ನ ಸುಶ್ರುತಿ ಬಗ್ಗೆ ಮಾಡಿಲ್ಲ. ಓಕೆ, ಇದು ಮತ್ತು ಸತ್ಯ ಮಿಥ್ಯ ಅಸತ್ಯದ ಬಗ್ಗೆ ಹೇಳಿದ್ನ. ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು, ಅಸತ್ಯ ಅಂದ್ರೇನು ಅಂತ ಹೇಳಿದ್ರೆ, ನಾವು ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು, ಅಸತ್ಯ ಅಂದ್ರೆ ಅಂತ ತಿಳ್ಕೋಬೇಕು. ನಿಮ್ಮ ಲೆಕ್ಕದ ಸತ್ಯ ಅಂದ್ರೇನು, ಮಿಥ್ಯ ಅಂದ್ರೇನು? ಸತ್ಯ ಅಂದರೆ ಶಾಶ್ವತ. ಶಾಶ್ವತ ಯಾವಾಗಲೂ ಬದಲಾವಣೆ ಆಗುವುದಿಲ್ಲ, ಸದಾಕಾಲ ಒಂದೇ ಆಗಿರುತ್ತದೆ ಸತ್ಯ. ಮಿಥ್ಯ ಸುಳ್ಳು, ಟೆಂಪರರಿ, ಇದ್ದ ಹಾಗೆ ಕಾಣುತ್ತೆ ಇಲ್ಲ. ಚಂದ್ರನಲ್ಲಿ ಮೊಲ ಇದ್ದಾಗ ಕಾಣುತ್ತೆ, ಅಲ್ಲಿ ಮೊಲ ಇಲ್ಲ. ಮರುಭೂಮಿಯಲ್ಲಿ ನೀರಿದ್ದಾಗ ಕಾಣುತ್ತೆ, ನೀರಿಲ್ಲ. ನೀರಿದ್ದಾಗ ಕಾಣುತ್ತೆ ಅಲ್ವಾ? ಅಂದರೆ ಮಿಥ್ಯ ಅಂದರೆ ಅನುಭವಕ್ಕೆ ಬರ್ತದೆ. ಸೊ ಅನುಭವಕ್ಕೆ ಬಾರದೇ ಇದ್ರೆ ಸುಳ್ಳೆ, ಅದು ಅಸತ್ಯ. ಅದು ಯಾವುದು ಅನುಭವಕ್ಕೆ ಬರಲ್ಲ, ಅದು ಅಸತ್ಯ. ಅನುಭವಕ್ಕೆ ಬಂದಾಗ ಆಗುತ್ತೆ, ಆದರೆ ಶಾಶ್ವತವಾಗಿ ಇರುವುದಿಲ್ಲ. ಸೊ ರಾತ್ರಿ ಕನಸಿನಲ್ಲಿ ನೀವು ಪ್ಯಾರಿಸಿಗೆ ಹೋದ್ರಿ, ಅದು ಸತ್ಯನೋ ಮಿಥ್ಯನೋ? ಅದ್ಯಾಕೆ ಮಿಥ್ಯ? ಪ್ಯಾರಿಸಿಗೆ ಹೋಗಿರ್ತಾನೆ ಅನ್ ಕನಸಿನಲ್ಲಿ, ಹಾ ಹೋಗಿರ್ತಾನೆ. ಅಲ್ಲಿ ಪ್ಯಾರಿಸ್ ಅನುಭವ ಆಯ್ತು ಇಲ್ಲೋ? ಅಲ್ಲಿ ಪಿಜ್ಜಾ ತಿಂದು ನೆನಪಿದ್ಯಾ? ಹಾ, ಅನುಭವಕ್ಕೆ ಬರ್ತದೆ, ಆದರೆ ಅದು ಇಲ್ವೇ ಇಲ್ಲ. ಅಲ್ಲಿ ಅಸತ್ಯ ಅಸತ್ಯ ಏನು ಇಲ್ಲ, ಇಲ್ವೇ ಇಲ್ಲ, ನಿಜ ಅಲ್ಲ. ಇದ್ದ ಹಾಗೆ ಕಾಣುತ್ತೆ, ಮರೆ ಆಗ್ತದೆ ಅಲ್ವಾ? ರಾತ್ರಿ ಹೋಗ್ತಾ ಇರೋ ಕತ್ತಲಲ್ಲಿ ಹಾವು ಕಣ್ತು ಆಯ್ತಾ, ಅಲ್ಲಿ ಬೆಳಕು ಹಾಕಿ ನೋಡಿದ್ರೆ ಹಾವಲ್ಲ, ಅದು ಹಗ್ಗ ಅಂತ ಗೊತ್ತಾಯ್ತು. ಪುನಃ ಬೆಳಕು ಹೋದ ಕೂಡ ಪುನಃ ಹಾವಿನ ಹಾಗೆ ಕಾಣುತ್ತೆ, ಆದರೆ ಹಾವಿದೆಯಾ ಅಲ್ಲಿ? ಹಗ್ಗ ಅಲ್ವಾ? ಹಾವು ಮಿಥ್ಯ, ಹಗ್ಗ ಸತ್ಯ. ಇದ್ದದ್ದು ಹಗ್ಗ ಮಾತ್ರ, ಕಂಡದ್ದು ಹಾವಿನ ಹಾಗೆ. ಅಸತ್ಯ ಅಂದ್ರೇನು? ಅನುಭವಕ್ಕೂ ಬರುವುದಿಲ್ಲ, ಅದು ಇರುವುದೂ ಇಲ್ಲ. ಈಗ ಒಂದು ಎರಡು ಕೊಂಬಿರುವ ಮೊಲ, ಕೊಂಬಿರುವ ಮೊಲ ಅಂಥದ್ದೇನಾದ್ರು ಇದೆಯಾ? ಅದು ಅಸತ್ಯ. ಅದು ಅದು ಕಾಣಲಿಕ್ಕೂ ಬರೋದಿಲ್ಲ, ಅಂಥದ್ದು ಇರುವುದೂ ಇಲ್ಲ, ಅದಕ್ಕೆ ಅಸತ್ಯ ಅಂತ ಹೇಳೋದು. ಸತ್ಯ ಮಿಥ್ಯ ಅಸತ್ಯ. ಸತ್ಯಕ್ಕೆ ಒಂದು ಉದಾಹರಣೆ ಕೊಡಿ ನಾನು. ಸತ್ಯಕ್ಕೆ ಅಸತ್ಯದ ಬಗ್ಗೆ ಹೇಳಿದೆ ನಾನು, ಮಿಥ್ಯದ ಬಗ್ಗೆ ಹೇಳಿದೆ. ಸತ್ಯಕ್ಕೆ ಒಂದು ಉದಾಹರಣೆ ಕೊಡಿ. ಸೂರ್ಯ ಎಲ್ಲಿರ್ತಾನೆ? ನಿಮ್ಮ ಬೆಳಗ್ಗೆ ಇರ್ತಾನೆ, ಕಡೆಗೆ ರಾತ್ರಿ ಮರೆ ಆಗ್ತಾನೆ. ನಾನು ಅನ್ನೋದು ಮಾತ್ರ ಸತ್ಯ, ಅದು ಯಾವಾಗಲೂ ಬದಲಾಗಲ್ಲ. ನಾನು ಅನ್ನೋದು ಮೂರು ಕಾಲಕ್ಕೂ ಯಾವಾಗಲೂ ಬದಲಾಗಿಲ್ಲ. ನಾನು ಅನ್ನೋದೇ ಸತ್ಯ, ಆ ನಾನು ಅನ್ನೋದೇ ಭಗವಂತ, ಆ ನಿಜವಾದ ನಾನು ಯಾರು? ಅದೇ ನಾನು ಚೈತನ್ಯ, ಅದೇ ಆತ್ಮಜ್ಞಾನ. ಆ ಚೈತನ್ಯಲ್ಲಿ ಹುಡ್ತೀರಿ? ಅಯ್ಯೋ ನಾನು ಚೈತನ್ಯ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಹುಡ್ತೇನೆ. ಎಲ್ಲಿ ಹುಡ್ತೀರಪ್ಪ? ಇಡೀ ಶರೀರದಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದ ಚೈತನ್ಯ, ಅದನ್ನ ಎಲ್ಲಿ ಹುಡ್ತೀರಾ? ನೀವು ಸಮಾಜದ ಬಗ್ಗೆ ಹುಡುಕ್ಬೋದು, ಅಪ್ಪ ಅಮ್ಮನ ಮಕ್ಕಳನ್ನು ಹುಡುಕ್ಬೋದು, ಚೈತನ್ಯಲ್ಲಿ ಹುಡ್ತಾರೆ. ನಿಮ್ಗೆ ಇಡೀ ಶರೀರ ತುಂಬ್ಕೊಂಡ್ಬಿಡಿದೆ ಅದು. ನನ್ನ ಶರೀರ ಮಾತ್ರ, ನಿಮ್ಮ ಶರೀರ, ಎಲ್ಲರ ಶರೀರ ಅದೇ ತುಂಬ್ಕೊಂಡಿದೆ. ಅದೇ ಶಿವಪ್ಪ, ಅದು ಹೋಗ್ಬಿಟ್ರೆ ಶವ. ಆ ಶಿವಸ್ವರೂಪಿ ನಾನು, ಅಲ್ಲಿ ದುಃಖ ಇಲ್ಲ, ಅದು ಎಲ್ಲದಕ್ಕೂ ಬೆಳಕು ಕೊಡ್ತದೆ, ಸುಮ್ಮನೆ ಬಿಡ್ತದೆ ಅಷ್ಟೇ. ಸತ್ಯ ಅಂದ್ರೆ ನನಗೆ ಗೊತ್ತಾಯ್ತು ಈಗ, ಸತ್ಯ ಮಿಥ್ಯ ಅಸತ್ಯ. ನಾನು ಬಿಟ್ಟರೆ ಎಲ್ಲವೂ ಮಿಥ್ಯ,
ನಾನು ಅನ್ನೋದು ಬಿಟ್ಟರೆ ಎಲ್ಲವೂ ಮಿಥ್ಯ, ಇದ್ದ ಹಾಗೆ ಕಾಣುತ್ತೆ ಇರೋದಿಲ್ಲ. ಅರ್ಥ ಆಯ್ತಾ? ಸತ್ಯ ಮಿಥ್ಯ ಅಸತ್ಯ. ಅಸತ್ಯಕ್ಕೆ ಇನ್ನೊಂದು ಉದಾಹರಣೆ, ಮಕ್ಕಳೇ ಇಲ್ಲದ ತಾಯಿಯ ಮಕ್ಕಳು ಅಂತ ಕಾಣೋ ಮಕ್ಕಳು ಕಾಣೆಯಲ್ಲಿ ಕಾಣ್ತಾರೆ, ಇಲ್ವೇ ಇಲ್ಲ ಅವು. ಆಯ್ತಾ? ಹಗ್ಗದಲ್ಲಿ ಹಾವು ಕಾಣ್ತು, ಅದು ಮಿಥ್ಯ. ಮಕ್ಕಳಿಲ್ಲದ ತಾಯಿಯ ಮಕ್ಕಳು ಅಸತ್ಯ ಇಲ್ವ? ಇಲ್ಲ. ಅರ್ಥ ಆಯ್ತಾ? ಹಾಗಿದ್ರೆ ನಮಗೆ ಸದಾಕಾಲ ಅನುಭವ ಬರೋದು ಸತ್ಯ ಮಾತ್ರ. ಅದೇನದು? ನಾನು. ಅದೇ ಭಗವಂತ ಕಂಡ್ರೆ ಅಪ್ಪ, ಆ ಭಗವಂತನ ಹುಡುಕ್ಬೇಕು, ಒಂದು ದಿವಸ ಭಗವಂತ ಸಿಗ್ಬೇಕಂದ್ರೆ ಎಲ್ಲಿ ಹುಡುಕ್ತೀರಾ? ಆ ನಾನು ಅನ್ನೋದೇ ಭಗವಂತ. ಆ ನಾನು ಈಗಿಡಿಗೆ ನೀವೇನಾದ್ರು ಸೇರಿದ್ರೆ ಜೀವ ಆಗ್ಬಿಡ್ತದೆ. ದೇಹ ನಾನು, ಮನಸ್ಸು ನಾನು, ಶರೀರ ನಾನು. ದೇಹ ಮನಸ್ಸು ನಾನು ಅಂತ ಅದು ಅದೇ ನಾನು. ಭಗವಂತನನ್ನು ಸಮಾಜದ ಭಗ ಮಾಡ್ಬಿಡ್ತೀರ, ಶರೀರ ಅಂತ ಕೂಡ ಅಪ್ಪ ಅಮ್ಮನ ಭಗ ಮಾಡ್ಬಿಡ್ತೀರ, ಶುದ್ಧವಾದ ನಾನು ಅಂತ ಕೂಡ ಭಗವಂತ ಆಗ್ಬಿಡ್ತದೆ ಅಷ್ಟೇ. ಏನು ಸೊ ಭಗವಂತನ ಕಾಣ್ಬೇಕು ಎಲ್ಲ ಬಿಡಬೇಕು ಅಂತ ಹೇಳಿದ್ವಿ, ಏನು ಬಿಡೋಕ್ಕಾಗಲ್ಲ. ಈ ಶರೀರ ನಾನು, ಮನಸ್ಸು ನಾನು ಅಂತ ತಪ್ಪುತ್ತೇವೆ, ಶುದ್ಧ ನಾನು ಅಂತ ಹೇಳ್ಬಿಟ್ರೆ ಮುಗೀತು. ಅದೇ ಭಗವಂತ, ಅದೇ ಶಿವಸ್ವರೂಪಿ, ಅದೇ ಚೈತನ್ಯ. ನನ್ನ ಶರೀರದೊಳಗೆ, ಶರೀರದಲ್ಲಿ ಇರೋಷ್ಟು ಕಾಲ ಚೈತನ್ಯದ ಅರಿವಾಗುತ್ತೆ. ಶರೀರ ಬಿಟ್ಟು ಅಂದರೆ ಚೈತನ್ಯ ಅರಿವು ಇಲ್ಲ, ಅದು ತನ್ನ ಸ್ಥಾನ ಎದ್ದುಬಿಡ್ತದೆ ಶಿವಸ್ವರೂಪಿಯಾಗಿ. ಅಷ್ಟು ಕಷ್ಟನ ಭಗವಂತನ ಹುಡುಕೋದು? ಭಗವಂತನ ಹುಡುಕೋದು ಕಷ್ಟ ಆಗ್ಬಿಟ್ರೆ ಒಂದು ಸಣ್ಣಕ್ಕೆ ಚಿಮ್ಬಿಡಿ ಅಷ್ಟೇ. ಭಗವಂತ ಹೂ ಹಿಡ್ಕೊ ಹೋಗ್ಬಿಡಿ, ಎಷ್ಟು ಒಂದು ಸಣ್ಣಕ್ಕೆ ಚಿಮ್ಬಿಡಿ, ಗೊತ್ತಾಗದಲ್ಲಿ ಇದ್ದಾನಂತೇಳಿದ್ದಾನೆ ಭಗವಂತ, ಇಡೀ ಶರೀರದಲ್ಲಿ ತುಂಬಿಕೊಂಡಿದ್ದಾನೆ. ಆ ಭಗವಂತ ಆ ಚೈತನ್ಯ ಹೋಗ್ಬಿಟ್ರೆ ಏನಾಗುತ್ತೆ ಗೊತ್ತಾಗ್ಬೇಕು? ಒಂದು ಹೆಣಕ್ಕೆ ಹೋಗಿ ಚಿಮ್ಡಿ, ಏನೋ ಗೊತ್ತಾಗಲ್ಲ ಅದಕ್ಕೆ. ಆ ಹೆಣಕ್ಕೂ ನಿಮಗೂ ವ್ಯತ್ಯಾಸ ಇಲ್ವಾ? ಆ ವ್ಯತ್ಯಾಸವೇ ಭಗವಂತ. ಏನು ರೀ ಶಿವಮ್ಮ ಗೊತ್ತಾಯ್ತೀನಿ ರೀ, ಗೊತ್ತಾಗಿದೆ ಗೊತ್ತಾಗಿಲ್ವಾ? ಸುಮ್ಮನೆ ಶಿವಮ್ಮ ಅಂತ ಹೆಸರು ಇಟ್ಕೊಂಡು ಬಿಡ್ತು ತಿರುಗಾಡ್ದ ಶಿವಮ್ಮ ಶಿವ ಅಂದ್ರೆ ಗೊತ್ತಾಗಲ್ಲ ಬೇಡ. ಶಿವ 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 ಅಂತ ಎಲ್ಲ ಹುಡ್ಕೋದು ಶಿವನನ್ನ. ಅದೇ ರೀ ಕಣ್ರಿಯಪ್ಪ, ಶಿವ ಇಡೀ ಶರೀರದಲ್ಲೆಲ್ಲ ಇಡೀ ತುಂಬ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮಾತ್ರ ಅಲ್ಲ, ಎಲ್ಲರೂ ಶರೀರ ಅದೇ ಚೈತನ್ಯ ಅದೇ. ಆ ಸಮಾಜದ ಮಗು ಒಬ್ಬರಲ್ಲಿ ಬೇರೆ ಬೇರೆ ಆಗುತ್ತೆ, ಅವರವ್ರ ಸಮಾಜಕ್ಕೆ ವಾತಾವರಣಕ್ಕೆ ಅನುಗುಣವಾಗಿ ಬೇರೆ ಆಗುತ್ತೆ. ಶರೀರ ಕೂಡ ಬೇರೆ ಬೇರೆ ಆಗುತ್ತೆ, ಅಪ್ಪ ಅವನ ಗುಣಗಳ ಅನುಸಾರವಾಗಿ. ಚೈತನ್ಯಕ್ಕೆ ಬೇರೆ ಅದೆಲ್ಲ ಒಂದೇ, ಆ ಪ್ರಾಣಿಗಳು ಅಷ್ಟೇ. ಅರ್ಥ ಆಯ್ತಾ? ಪುನಃ ಪುನಃ ಆ ಚೈತನ್ಯ ಸ್ವರೂಪಿ ನಾನು ಅಂತ ತಿಳ್ಕೊಂಡು ಕೂಗಬೇಕು. ಅವಾಗ ಚೈತನ್ಯ ಸ್ವರೂಪಿ ನಾನು ಕೂಡ ನಿಮ್ಮದು ಯೋಜನೆಗಳು ಎಲ್ಲಿ ಬರ್ತವೆ? ಯೋಜನೆ ಬಂದು ಸಮಾಜದ ಮಗು ನನಗೆ ಎಂತ ಇದೆ ಯೋಚನೆ? ಅದೇ ನಾನು. ಅದೇ ಯಾರು ಅದು ಶಿವನ ಶಿವನ ಮಗು ಸಮಾಜ ಭಗವಂತನ ಮಗು ಆಗಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದು ನೀವೇನಾ? ಹಾ ಏನ್ರಿ? ಅರಿವು ಅಂತಂದ್ರೆ ತಿಳಿವಳಿಕೆ ಅಂತ ಸಾಮಾನ್ಯ ಅರ್ಥ ಕೊಡ್ತೀವಿ. ಹಾ ಹಾ, ಸುಮ್ಮನೆ ನಾವು ಸ್ಕೂಲಲ್ಲಿ ಬರ್ಸ್ತೀವಿ ಅರಿವು ಅಂದ್ರೆ ತಿಳಿವಳಿಕೆ, ನಿತ್ಯ ಸುಳ್ಳು ಹಿಂಗೆಲ್ಲ ಬರ್ಸ್ತೀವಿ, ಅದು ನಂಬರ್ಗೆ ಮಾಡ್ತೀವಿ. ಆಮೇಲೆ ಈ ಹೇಳ್ಕೊಟ್ಟಿ ಸುಳ್ಳು ಅಂತ ಇವಾಗ ಗೊತ್ತಾಗುತ್ತೆ. ಹೌದು, ಮಿಥ್ಯ ಅಂದ್ರೆ ಸುಳ್ಳು ಅಂತ ಬರ್ಸಿದ್ವಲ್ಲ ಪಾಪ. ಈಗ ನೆನ್ನೆ ನಾವು ಇದನ್ನೇ ಎಲ್ಲ ಫುಲ್ ಇದೆ ನಮ್ದು ತಿಳುವಳಿಕೆ ಈ ಗಮನ ಅನ್ನೋದ್ರ ಮೇಲೆ ಸುಮಾರು ಇದೆಲ್ಲ ಕೇಳಿದ್ವಿ, ಏನೋ ಬರ್ಕೊಂಡಿದ್ವಿ, ಎಲ್ಲ ಹೇಳಿದ್ವಿ. ಅದಕ್ಕೆ ಇನ್ನೊಂದ್ ಸ್ವಲ್ಪ ಏನೋ ನಮಗ್ ತಿಳಿದಿದ್ದು ಸೇರಿಸ್ಕೊಂಡ್ವಿ. ಗಮನ ಅಂದ್ರೆ ಆ ಗಮನ ಅನ್ನೋದನ್ನ ಆಲೋಚನೆ, ಅಲ್ಲಿಂದ ಯೋಜನೆಗಳು, ಅಲ್ಲಿಂದ ಮನಸ್ಸು, ಅಲ್ಲಿಂದ ಬುದ್ಧಿ, ಹೀಗೆಲ್ಲ ಬಂದಾಗ ನಾನು ಹೇಳಿದೆ ತಪ್ಪೋ ಸರಿನೋ ನಮ್ಮ ಗೊತ್ತಿಲ್ಲ, ಇದನ್ನ ನಾವು ಲೌಕಿಕಕ್ಕೆ ವ್ಯಾವಹಾರಿಕಕ್ಕೆ ಉಪಯೋಗಿಸ್ಕೊಂಡ್ರು. ಈಗ ನಾನು ಅಲ್ಲಿ ಇರಲಿಲ್ಲ, ಇವರೇ ಸೇರಿಕೊಂಡಿದ್ರು, ಅಥವಾ ನನಗೂ ಬೇಜಾರಾಯ್ತು ಏನೋ ಮಾತಾಡಿದೆ ಅಂದರೆ, ಯಾರದ್ದು ಒಂದು ವ್ಯಾವಹಾರಿಕದ್ದು ಒಬ್ಬರ ಮನೆ ವಿಷಯ ತಗೋತಾರೆ, ಅದನ್ನೇ ಯೋಚಿಸ್ಕೋತಾರೆ, ಅದನ್ನು ನಾವು ಯೋಚಿಸ್ಕೊಂಡ್ಮೇಲೆ ಮನಸ್ಸು ಹೀಗೆ ಹೇಳೋಣ ಅನಿಸುತ್ತೆ, ಆಮೇಲೆ ಬುದ್ಧಿ ಪ್ರೇರೇಪಿಸುತ್ತೆ,
ಹಾಗೆ ಒಂದು ಒಬ್ಬರ ಮನೆ ವಿಷಯ ಆಗಲಿ ನಮ್ಮನೆ ವಿಷಯ ಆಗಲಿ ಅದನ್ನು ಕೇಂದ್ರೀಕರಿಸ್ಕೊಂಡು ಅದನ್ನು ಮಾಡೋದಕ್ಕೆ ಬದಲಾಗಿ ಇದನ್ನೇ ಆ ಗಮನ ಅದನ್ನು ಆಧ್ಯಾತ್ಮಿಕದ ಕಡೆಗೆ ಹೋದಾಗ ಆತ್ಮ ವಿವೇಚನೆ ಬರೆಸ್ಕೊಳ್ಳೋದಕ್ಕೆ ಮಾಡಿದಾಗ ಅದೇ ಧ್ಯಾನ ಅಂತ ಹೇಳಿದೆ. ಆವಾಗ ಒಬ್ರು ಬರ್ತಾರೆ, ಪಾಪ ಅವ್ರಿಗೆ ಬರೋಕ್ಕಾಗ್ಲಿಲ್ಲ, ಅರಿವು ಅಂದ್ರೆ ಆ ತಿಳುವಳಿಕೆ ಅಂತ ಬರುತ್ತೆ. ನಾನು ಹೇಳಿದೆ ತಿಳುವಳಿಕೆ ಅನ್ನೋದು ಸಾಮಾನ್ಯ ಪದದಲ್ಲಿ ಲೌಕಿಕವಾಗಿ ನಾವು ಮನೆಗಳಲ್ಲಿ ಉಪಯೋಗಿಸ್ತೀವಿ. ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋದಾಗ ಅದು ಅರಿವು ಅಂತ ಹೇಳ್ತಾರೆ ಅಂತ. ಆ ಮೇಲ್ಮಟ್ಟದ ತಿಳುವಳಿಕೆನೆ ಅರಿವು ಅಂತ ಹೇಳ್ಬೋದು ಅಲ್ವಾ? ಹೌದು. ಈಗ 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 ಅರಿವಿಗೂ ತಿಳುವಳಿಕೆ ಅರಿವಿಗೂ ಮನಸ್ಸು ಅಂದರೆ ಬದಲಾಗ್ತಾ ಇರೋದು. ತಿಳುವಳಿಕೆ ಬಂತು, ತಿಳುವಳಿಕೆ ಹೋಯಿತು. ತಿಳುವಳಿಕೆ ಯಾವ್ದು ಬರುತ್ತೆ ಹೋಗುತ್ತೆ ಅದು ಅರಿವಲ್ಲ. ಆಯ್ತಾ? ಹಾ, ತಿಳುವಳಿಕೆ ಬಂತು ಅಂತ ಯಾರಿಗೆ ಗೊತ್ತಾಯ್ತು ಅದು ಅರಿವು. ತಿಳುವಳಿಕೆ ಹೋಯ್ತು ಅಂತ ಯಾರಿಗೆ ಗೊತ್ತಾಗುತ್ತೆ ಅದು ಅರಿವು. ಅರಿವು ಹೋಗುದಿಲ್ಲ, ಬರುವುದಿಲ್ಲ. ಅರಿವು ಸದಾಕಾಲ ಬದಲಾಗುದಿಲ್ಲ. ಆಯ್ತಾ? ಅದಕ್ಕೆ ನಾನು ಅರಿವಿಗೆ ಹೇಳೋದು ಗೊತ್ತಾಯ್ತಪ್ಪ ಅಂತ. ಶಾಶ್ವತವಾದ ತಿಳುವಳಿಕೆ ಅರಿವು. ಅದು ತಿಳುವಳಿಕೆ ಬಂದರೂ ಗೊತ್ತಾಗುತ್ತೆ, ಹೋದ್ರೂ ಗೊತ್ತ ಬಂದು ಬಂತು ಅಂತ ಓ ನನಗೆ ತಿಳುವಳಿಕೆ ಬಂತ್ರಿ ಅಂತ ಹೇಳ್ತೇವೆ. ಅದು ಹೇಳ್ತಾ ಅರಿವು ಏನು ಹೇಳ್ತೇವೆ? ಗೊತ್ತಾಯ್ತಪ್ಪ. ನನಗೆ ತಿಳುವಳಿಕೆ ಬರಲಿಲ್ಲ ಅಂತ ಹೇಳ್ತೇವೆ, ಗೊತ್ತಾಯ್ತಪ್ಪ. ಅದೇ ಗೊತ್ತಾಯ್ತಪ್ಪನೇ ಅರಿವು. ನನಗೆ ನಿದ್ದೆ ಬಂತ್ರಿ, ಗೊತ್ತಾಯ್ತಪ್ಪ. ನಿದ್ದೆಯಲ್ಲಿ ಏನು ಗೊತ್ತಾಗಿಲ್ರಿ, ಗೊತ್ತಾಯ್ತಪ್ಪ. ಅದೇ ಅರಿವು. ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ನಿಮಗೆ ತಿಳುವಳಿಕೆ ಈಗ ಮನಸ್ಸಿನ ವಿಚಾರವೇ ಬದಲಾಗ್ತವೆ ಅಲ್ವಾ? ಉದಾಹರಣೆಗೆ ಅಲ್ಲಿ ಗಿಡ ಕಾಣ್ತಾ ಇದೆ, ಹೌದಲ್ವೋ? ಇದು ತಿಳುವಳಿಕೆನೋ ಅರಿವು? ಮನಸ್ಸು ತಿಳುವಳಿಕೆ. ಅಲ್ಲಿ ಗಿಡ ಕಾಣ್ತಾ ಇದೆ ಅಂತ ನನಗೆ ಅರಿವು ಬಂತು, ನನ್ನ ಅರಿವಿನಲ್ಲಿ ಬಂತು. ನನಗೆ ಅರಿವು ಬರೋದಿಲ್ಲ, ನನ್ನ ಅರಿವಿನಲ್ಲಿ ಬಂತು. ಈ ಕಡೆ ನೋಡಿದೆ ಅಲ್ಲಿ, ಈಗ ಆ ಗಿಡದ ಅರಿವೇ ಹೋಯಿತು. ಅದು ಗಿಡ ಹೋಯ್ತು. ಈಗ ಗಮನ ಈ ಕಡೆ ಬಂತು ಲೈಟ್ ಕಡೆಗೆ. ಆ ಲೈಟ್ ಕಾಣ್ತಾ ಇದೆ, ಯಾಕೆ ಗಮನ ಹೋದ ಕಡೆ ನಮ್ಗೆ ಏನು ಕಾಣುತ್ತೋ ಅದು ಮನಸ್ಸಿನಲ್ಲಿ ಗೋಚರ ಆಗುತ್ತೆ. ಮನಸ್ಸಲ್ಲಿ ಓ ಲೈಟ್ ಇದೆ ಅಂತ ಗೊತ್ತಾಯಿತು. ಲೈಟ್ ಇದೆ ಅಂತ ಗೊತ್ತಾಯಿತು ಅಂತ ನನ್ನ ಅರಿವಿನಲ್ಲಿ ಬಂತು. ಆಯಿತಾ? ಅರಿವು ಬದಲಾಗುವುದಿಲ್ಲ, ಅಲ್ಲಿ ಗಮನ ಏನು ಹೋಗುತ್ತೆ, ಅಲ್ಲಿ ಮನಸ್ಸು ಒಂದು ವಿಚಾರ ಮುಟ್ಟಿಸಿದೆ, ಆ ವಿಚಾರ ನನ್ನ ಅರಿವಿನಲ್ಲಿ ಬಂತು, ಆ ವಿಚಾರ ಹೋಯಿತು. ಆದರೆ ಅರಿವಿಗೆ ಏನಾಗುವುದಿಲ್ಲ, ಗಮನ ಎಲ್ಲ ಕಡೆ ಹೋಗ್ತದೆ. ಗಮನ ಆ ಕಡೆ, ಅದು ಗಮನ ಅಂದರೆ ಮನಸ್ಸಿಂದ. ಅದು ಮ ನ ಗ ಅಂದರೆ ಗತಿ. ಆ ಮನಸ್ಸಿನ ಗತಿಯಲ್ಲಿ ಹೋದಾಗ ಅಲ್ಲಿ ಏನೋ ಕಾಣ್ತದೆ, ಕಣ್ಣು ಕೂಡ ಅದ್ರ ಬಗ್ಗೆ ಯೋಚನೆ ಬರ್ತದೆ. ಆ ಅದು ಅರಿವಿನಲ್ಲಿ ಬಂತು, ಅದು ಯೋಚನೆ ಹೋಯಿತು, ಅದು ಅರಿವಿನಲ್ಲಿ ಬಂತು. ಅರಿವು ಅಂದರೆ ಗೊತ್ತಾಯ್ತಪ್ಪ, ಅದೇ ಶಿವ. ಅರಿವಿನಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ತಿಳುವಳಿಕೆಯಲ್ಲಿ ತಿಳುವಳಿಕೆ ಬರ್ತದೆ ಹೋಗ್ತದೆ, ವಿಚಾರ ಬರ್ತದೆ ಹೋಗ್ತದೆ, ಯಾವುದು ಬರ್ತದೆ ಹೋಗ್ತದೆ ಅದು. ಹಾಂ, ಏನು ತಿಳುವಳಿಕೆ ಏನು ಬರಲಿಲ್ಲ, ವಿಚಾರ ಬರಲಿಲ್ಲ, ಆದರೂ ಅರಿವಿಗೆ ಏನಾಗುದಿಲ್ಲ, ಅದು ಅರಿವು ಸುಮ್ಮನೆ ಹಾಗೆ ಇರ್ತದೆ. ಅರ್ಥ ಆಯ್ತಾ? ಬುದ್ಧಿನೇ ಅರಿವಿನಲ್ಲಿ ಕಂಡು ಬರ್ತದೆ ಅಷ್ಟೇ. ಬುದ್ಧಿ ಅರಿವಿನಲ್ಲಿ ಎಲ್ಲ ಕಂಡು ಬರ್ತದೆ. ಅರಿವಿನಲ್ಲಿ ಬುದ್ಧಿ ಇದ್ರೂ ಗೊತ್ತಾಗೋದು ಅರಿವಿನಲ್ಲೇ, ಬುದ್ಧಿ ಇಲ್ಲ ಅಂದ್ರೆ ಗೊತ್ತಾಗೋದು ಅರಿವಿನಲ್ಲೇ. ಅರಿವಿನಲ್ಲಿ ಬುದ್ಧಿ ಅಲ್ಲ, ಬುದ್ಧಿಯಲ್ಲಿ ಅರಿವು ಅಲ್ಲ, ಅರಿವಿನಲ್ಲಿ ಬುದ್ಧಿ. ಬುದ್ಧಿ ಹೋಯ್ತು, ದೇಹ ಹೋಯ್ತು, ಆದ್ರೂ ಅರಿವಿಗೆ ಏನೂ ಆಗುದಿಲ್ಲ. ಅರ್ಥ ಆಗಿದೆಯಾ? ಈಗ ತಿಳುವಳಿ ಮನಸ್ಸಿನ ವಿಚಾರಕ್ಕೂ ಅರಿವಿಗೆ ವ್ಯತ್ಯಾಸ ಗೊತ್ತಾಯ್ತಾ? ಗೊತ್ತಾಗಿಲ್ಲ. ಅರಿವೇಶ್ವರ ಸ್ವರೂಪ, ಅದೇ ಚೈತನ್ಯ, ಅದೇ ಆತ್ಮ. ಪುನಃ ನಾನು ಅರಿವು ಅಂತ ಹೇಳಿ ಕೂತ್ಕೊಳ್ತೆ, ಆತ್ಮಶ್ವ ಯೋಚನೆ ಬಂತು, ಓ ನನಗೆ ಗೊತ್ತಾಯಿತು, ಅರಿವಿಗೆ ಗೊತ್ತಾಯಿತು, ಅರಿವಿನಲ್ಲಿ ಬಂತು, ಯೋಚನೆ ಬಂತು, ಯೋಚನೆ ಹೋಯಿತು, ಅರಿವಿನಲ್ಲಿ ಹೋಯಿತು. ಅದನ್ನು ಅರಿವಿಗೆ ಏನೂ ಆಗಿಲ್ಲ, ಆ ಅರಿವೇ ನಾನು, ಅದೇ ಶಿವಸ್ವರೂಪ. ಅರ್ಥ ಆಗ್ತೀಯಾ? ಹಾಗೆ ನನಗೆ ತುಂಬ ಯೋಚನೆಗಳು ಬರ್ತವೆ ಅಂದರೆ ಏನು ಯಾರಿಗೆ ಹೇಳೋದು? ನನಗೆ ತುಂಬ ಯೋಚನೆ ಬಂತು ಅಂತ ಯಾರಿಗೆ ಅರಿವು ಬಂತು, ಆ ಅರಿವು ನಾನು.
ನನ್ನ ಅರಿವಿನಲ್ಲಿ ಬಂತು. ನೀವು ಪುನಃ ಪುನಃ ಯೋಚನೆ ಹಿಂದೆ ಯೋಚನೆಯಲ್ಲಿ ಸಿಕ್ಕಾಕಬಾರ್ದು. ಯೋಚನೆ ಅದು ಸಮಾಜದ ಮಗು. ನಾನು ಅರಿವು ಅಂತ ಕೂತ್ಕೊಂಡಾಗ ಬಿಡುಗಡೆ ಆಗ್ತೀರ, ನಾನು ಯೋಚನೆ ಅಂತ ಹೇಳ್ತಿಕೊಂಡಾಗ ಸಿಕ್ಕಾಕೊಳ್ತೀರ. ಈಗ ನೀವು ನಾನು ಅಂತ ಹೇಳ್ತಿರಲ್ಲಪ್ಪ, ಅದು ಅರಿವೋ ಯೋಚನೆನೋ? ಅರಿವು. ನಾನು ಊಟ ಮಾಡಿದೆ, ಹಾ ಅದು ಯಾರಿಗೆ ಗೊತ್ತಾಯ್ತು, ಅದು ಅರಿವು. ನಿಜವಾದ ನಾನು ಅರಿವು. ನೀವು ನಾನು ಅಂತ ಹೇಳ್ತಲ್ಲ ಯೋಚನೆ ಬರ್ತಾ ಹೋಗ್ತದೆ. ಆ ನಾನು ಯೋಚನೆ ಬಗ್ಗೆ ಹೇಳ್ತಾ ಇಲ್ಲ ನಾವು. ನಾನು ಅಂತ ಯೋಚನೆ ಎಲ್ಲಿ ಕಂಡು ಬರ್ತದೆ ಅದು ನಾನು ಅರಿವು. ಅರ್ಥ ಆಗ್ತೀಯಾ? ಆ ಅರಿವೇ ಶಿವ, ಆ ಅರಿವೇ ಭಗವಂತ, ಆ ಅರಿವೇ ನಾನು, ನಿಜವಾದ ನಾನು. ಇದು ಮನಸ್ಸು ಸುಳ್ಳು ನಾನು ಹೇಳ್ತದೆ, ದೇಹ ನಾನು ಅಂತ ಹೇಳ್ತದೆ, ಹೆಂಡತಿ ನಾನು ಅಂತ ಹೇಳ್ತದೆ, ತಾಯಿ ನಾನು ಅಂತ ಹೇಳ್ತದೆ, ಅವೆಲ್ಲ ವ್ಯವಹಾರಗಳು, ವ್ಯವಹಾರ ಮಾಡ್ಕೊಳ್ಳಿ. ಆದರೆ ನಿಜವಾದ ನಾನು ಅಂತ ಅರಿವೇ ಇರಲಿ. ಆಯ್ತಾ? ಈಗ ಅರಿವಿನ ಬಗ್ಗೆ ಏನು ಪ್ರಶ್ನೆ ಇದೆಯಾ? ಅರಿವಿಗೂ ತಿಳುವಳಿಕೆಗೂ ವ್ಯತ್ಯಾಸ ಗೊತ್ತಾಯ್ತಾ? ಒಂದು ವಿಷಯದ ಬಗ್ಗೆ ನನಗೆ ತಿಳುವಳಿಕೆ ಇದೆ, ಇಲ್ಲ ತಿಳುವಳಿಕೆ ಇದೆ ಅಂತ ಯಾರಿಗೆ ಅರಿವು ಅರಿವಿನಲ್ಲಿದೆ? ತಿಳುವಳಿಕೆ ಇಲ್ಲ ಅಂತ ಯಾರಿಗೆ ಅರಿವಿನಲ್ಲಿದೆ? ಅದೇ ಅರಿವು. ಅರಿವಿಗೆ ವ್ಯತ್ಯಾಸ ಇಲ್ಲ. ಈ ಉದಾಹರಣೆಗೆ ಒಂದು ಕಡೆ ಇಲ್ಲಿ ದೀಪ ಇದೆ, ಈ ರೂಮ್ ಒಳಗೆ ಯಾರು ಬಂದರೆ ದೀಪ ಅದು ಬೆಳಗ್ತದೆ ಅವ್ರನ್ನ. ಈ ರೂಮಿಗೆ ಹೋದ ಕೂಡಲೇ ದೀಪ ಸುಮ್ಮನೆ ಬೆಳಗ್ತಾ ಇರ್ತದೆ, ಅಲ್ಲಿ ದೀಪಕ್ಕೆ ಏನು ವ್ಯತ್ಯಾಸ ಇಲ್ಲ. ಅದಕ್ಕೆ ಅರಿವು ಸುಮ್ಮನೆ ಬೆಳಗ್ತಾ ಇರ್ತದೆ, ರೈಟ್? ಆ ಬೆಳಗ್ತಾ ಇರುವ ಅರಿವಿಗೆ ಆತ್ಮಜ್ಯೋತಿ ಅಂತ ಹೇಳೋದು. ಅಲ್ಲಿ ಯಾರು ಯೋಚನೆಗಳು ಬರಲಿ ಬಾರ್ದಿರಲಿ, ಶರೀರ ಇರಲಿ ಇಲ್ದಿರಲಿ, ಶರೀರಕ್ಕೆ ಪ್ರಜ್ಞೆ ತಪ್ಪಿ ಹೋಗಿರಲಿ ಎಚ್ಚರ ಇರಲಿ, ಆ ಅರಿವಿಗೆ ಏನೂ ಆಗಲಿ, ಸುಮ್ಮನೆ ಬೆಳಗ್ತಾ ಇರ್ತದೆ. ಆ ಬೆಳಗುವ ಅರಿವು ನಾನು, ಚೈತನ್ಯ ನಾನು. ಅರ್ಥಕ್ಕೆ ಅದಕ್ಕೆ ಆತ್ಮಜ್ಯೋತಿ ಅಂತ ಹೇಳೋದು. ಅದಕ್ಕೆ ನಿಮ್ಮ ಆತ್ಮಜ್ಯೋತಿ ಆತ್ಮಜ್ಯೋತಿ ಅಂತ ಹೇಳೋದು. ನಿಮ್ಮ ನಿಮ್ಮ ತಲೆಯಿಂದ ಎರಡು ಲೈಟ್ ಬರ್ತದೆ, ಕಣ್ಣಿಂದ ಎರಡು ಲೈಟ್ ಬರ್ತದೆ, ಅದಕ್ಕೆ ಆತ್ಮಜ್ಯೋತಿ ಅಲ್ಲ, ಅದು ಅರಿವೇ ಆತ್ಮಜ್ಯೋತಿ, ಅರಿವೇ ಗುರು, ಅರಿವೇ ಭಗವಂತ. ಮರವು ಯಾರಿಗೆ? ಅರಿವಿಗೆ ಮರವಿಲ್ಲ, ಮನಸ್ಸಿಗೆ ಮರವು. ಅರಿವಿಗೆ ಅರಿವಿಗೆ ಅರಿವು ಆಫ್ ಆಗುತ್ತಂತೆ, ಅದಕ್ಕೆ ಮರವೆಂತದ್ದು ಮರೆಯುವ. ಆ ಅದು ಮರ್ತವ್ರು ಯಾರು? ಮನಸ್ಸಂದ್ರೆ ಯಾರು? ಮನಸ್ಸಂದ್ರೆ ಯಾರು? ಸಮಾಜದ ಮಗು. ಅದು ನೀವ ಹಾಗೆ ಮರೆಯುವ ಪ್ರಶ್ನೆ ಇಲ್ಲಿ ಬಂತು. ಏನು ಪ್ರಶ್ನೆ ಇದೆಯಾ? ಸತ್ಯ ಮಿಥ್ಯ ಅಸತ್ಯದ ಬಗ್ಗೆ ಈಗ ನಮಗೆ ಮೂರು ಅವಸ್ಥೆಗಳು ಇದರ ಬಗ್ಗೆ ಹೇಳಿದ್ದೇನೆ ನಾನು ಮುಂಚೆ. ಎಚ್ಚರ, ಕನಸು, ಗಾಢನಿದ್ದೆ. ಹೌದಲ್ಲ? ಎಚ್ಚರ, ಕನಸು, ಗಾಢನಿದ್ದೆ, ಮೂರು ಅವಸ್ಥೆಗಳು. ಇದಕ್ಕೆ ಅವಸ್ಥಾತ್ರಯ ಅಂತ ಹೇಳೋದು. ಹೌದಲ್ಲ? ಇದರಲ್ಲಿ ಈ ಮೂರು ಅವಸ್ಥೆಗಳಲ್ಲಿ ನಿಜವಾದ ಅವಸ್ಥೆ ಯಾವುದು? ಮೂರಲ್ಲಿ ಯಾವುದು ಪ್ರಮುಖ, ಉಳಿದವೆಲ್ಲ ಅದಕ್ಕೆ ಪೂರಕ. ಯಾವುದು ಮುಖ್ಯವಾದ್ದು ಅದಕ್ಕೆ ಪೂರಕ. ಯಾವುದು ಪ್ರವಸ್ಥೆ, ಮೂರು ಅವಸ್ಥೆಗಳು ಯಾವ ಮುಖ್ಯ, ಯಾವುದಕ್ಕೆ ಅದಕ್ಕೆ ಪೂರಕ, ಯಾವುದು ಎಚ್ಚರ ಅವಸ್ಥೆ. ಇನ್ಯಾರಾದ್ರೂ ಹೇಳ್ತೀರಾ? ಮೂರು ಅವಸ್ಥೆಗಳಲ್ಲಿ ಯಾವುದು ಪ್ರಮುಖ ಅವಸ್ಥೆ? ಸುಷುಪ್ತಿ, ಸ್ವಪ್ನ. ಸ್ವಪ್ನನೇ ಮುಖ್ಯನಾ? ಎಚ್ಚರ ಬರುತ್ತೆ ಹೋಗುತ್ತನಾ? ಹಾಂ, ಈ ಸ್ವಪ್ನ, ಜಾಗೃತಿ ಮತ್ತು ಸುಷುಪ್ತಿ ಮೂರು ಅವಸ್ಥೆಗಳು. ಆಯಿತಾ? ಈಗ ಜಾಗೃತ ಅವಸ್ಥೆಯಲ್ಲಿ ನೀವು ಇಲ್ಲಿದ್ದೀರ, ಕೂತ್ಕೊಂಡಿದ್ದೀರ.
ನಿಮ್ಮಿಂದ ಸ್ವಪ್ನವಿತ್ತು, ಸ್ವಪ್ನದಲ್ಲಿ ಬೇರೆ ಏನೋ ಡ್ರೆಸ್ ಮಾಡಿಕೊಂಡು ಇನ್ನೊಂದು ಶರೀರ ತಗೊಂಡು ಪ್ಯಾರಿಸ್ ನೋಡ್ಲಿಕ್ಕೆ ಹೋಗಿದ್ರು, ಹೌದಾ? ಈಗ ಅದು ನಿಜನಾ ಅದು ಪ್ಯಾರಿಸ್ಸು ಮಿಥ್ಯ? ಬಟ್ ಅದು ಹೋಗುವಾಗ ಅನುಭವ ಆಗಲಿಲ್ಲನ್ರಿ ಪ್ಯಾರಿಸಿದ್ದು, ವಿಮಾನದಲ್ಲಿ ಕೂತ್ಕೊಂಡು ಅನುಭವ ಆಗಲಿಲ್ಲನ್ರಿ, ಆ ಅಲ್ಲಿ ಪ್ಯಾರಿಸ್ ಹೋಗಿ ಪಿಜ್ಜಾ ತಿನ್ನೋದು ಅನುಭವ ಆಗಲಿಲ್ಲನ್ರಿ. ಮಿಥ್ಯ ಅಂದರೆ ಅನುಭವ ಆಗ್ಬೋದು, ಆದರೆ ಆ ಅನುಭವದಿಂದ ಹೊರಗೆ ಬಂದಾಗ ಗೊತ್ತಾಗತ್ತೆ ಅದು ಮಿಥ್ಯ ಅಂತ. ಅನುಭವದಲ್ಲಿರುವವರಿಗೆ ಸತ್ಯ ಅನ್ನಿಸ್ತದೆ ಅಲ್ವಾ? ಈಗ ನನ್ನ ಹತ್ರ ಮಾತಾಡ್ತೀರ, ಇದು ಸತ್ಯನೋ ಮಿಥ್ಯನೋ? ಸತ್ಯ. ನನ್ನ ಹತ್ರ ಮಾತಾಡ್ತಿದ್ರೆ ಇದು ಸತ್ಯನೋ ಮಿಥ್ಯನೋ? ನಾಳೆಗೆ ಮಿಥ್ಯ, ನಾಳೆಗಲ್ಲ ಸಾಯಂಕಾಲಕ್ಕೆ ಮಿಥ್ಯ, ಸಾಯಂಕಾಲಕ್ಕೆ ಮಿಥ್ಯ. ಇದು ಕೂಡ ಕ್ಷಣಿಕ ಅಲ್ಲ, ಯಾವಾಗಲೂ ಮಿಥ್ಯ ಅಂದ್ರೆ ಅನುಭವ ಸತ್ಯನೇ. ಹಗ್ಗದಲ್ಲಿ ಹಾವು ಕಂಡ್ರೆ ನಿಮ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಯ್ತು, ಹಾವಿನ ಅನುಭವ ಆಯ್ತು, ಅದು ಸತ್ಯನೇ. ಆದ್ರೆ ಅಲ್ಲಿ ಈ ಹಾವಿಲ್ಲ, ಅದು ಅದು ಅದಕ್ಕೆ ಅದು 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 ಸತ್ಯ. ಈಗ ಇದು ಮಿಥ್ಯಾನೋ ಸತ್ಯ ಅಂದ್ರೆ, ಇವಾಗ ಕೂತಿರೋದು ಇವಾಗ ಇದು ಸತ್ಯ ಏನಂದ್ರೆ ಕಾನ್ಕ್ರೀಟ್ ಆಗಿ ಇದು ಮಾಡಿದ್ರೆ, ಬಟ್ ನಾಳೆ ಅನುಭವ ಸತ್ಯ ಆಗಿರುತ್ತೆ, ಪ್ರೆಸೆನ್ಸ್ ಮಿಥ್ಯ ಆಗಿರುತ್ತೆ, ನಿಮ್ಮ ಪ್ರೆಸೆನ್ಸ್ ಮಿಥ್ಯ ಆಗಿರುತ್ತೆ ನಾಳೆ ಅಥವಾ ಇನ್ನೊಂದು ಗಂಟೆ ಆದಮೇಲೆ. ಆದರೆ ಆ ಅನುಭವ ಅಂದಿದ್ದು ಈ ಶ್ರವಣ ಅದೆಲ್ಲನೂ ಸತ್ಯ ಅಲ್ಲ. ಸತ್ಯ ಅಂದ್ರೆ ಶಾಶ್ವತವಾಗಿರಬೇಕು. ಈ ಅನುಭವ ಶಾಶ್ವತ ತಾನೆ? ಅನುಭವದ ನೆನಪು ನೆನಪು ಇರ್ತದೆ. ಅನುಭವದಿಂದ ನಾವು ಪಡ್ಕೊಂಡ ಜ್ಞಾನ, ಹೌದು, ಅದು ಸತ್ಯ ತಾನೆ. ಅದೇ ಅನುಭವದಿಂದ ಜ್ಞಾನ ಬರ್ತದೆ, ಅದು ಆ ಅಜ್ಞಾನವನ್ನು ನಿವಾರಣೆ ಮಾಡ್ತದೆ. ಅಜ್ಞಾನ ನಿವಾರಣೆ ಮಾಡಿದ್ರೆ ಜ್ಞಾನವೂ ಹೋಗ್ಬಿಡ್ತದೆ. ಅದೇನು ಆಮೇಲೆ ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ, ಔಷಧಿ ತಗೊಂಡ್ಮೇಲೆ ರೋಗ ಹೋಗ್ಬಿಡ್ತದೆ. ಔಷಧಿನೂ ಇಲ್ಲ, ರೋಗನೂ ಇಲ್ಲ. ಇವಾಗ ಅಜ್ಞಾನ ಹೋಯ್ತು, ಹೌದು, ಏನೋ ಒಂದು ಕೇಳಿದ್ವು, ಅದರಿಂದ ಮನನ ಮಾಡಿದ್ವು, ನಮಗೆ ಒಂದು ಅಜ್ಞಾನ ಆಯ್ತು, ಜ್ಞಾನ ಬಂತು, ಜ್ಞಾನ ಬಂತು. ಆ ಜ್ಞಾನ ಉಳ್ಕೊಂಡಿರುತ್ತಲ್ಲ? ಅಲ್ಲ, ಜ್ಞಾನ ಉಳ್ಕೊಂಡಿದ್ದು ಎಷ್ಟೊರಿಗೆ? ಅಜ್ಞಾನ ಇರುವವರಿಗೆ. ಅಜ್ಞಾನ ಇಲ್ಲದ ಮೇಲೆ ಆ ಜ್ಞಾನಕ್ಕೇನು ಉಪಯೋಗ ಇಲ್ಲ. ನಮ್ಮ ಅಜ್ಞಾನ ಅಂದರೆ ಜ್ಞಾನಕ್ಕೆ ವಿರುದ್ಧವಾದ ಅಜ್ಞಾನ. ಅಜ್ಞಾನ ಹೋದ್ಮೇಲೆ ಆ ಜ್ಞಾನಕ್ಕೂ ಅಸ್ತಿತ್ವ ಇಲ್ಲ. ನೆನಪಿರ್ಬೋದು ನಿಮಗೆ, ಜ್ಞಾನ ಪಡ್ಕೊಳ್ಳೋದು ನಮ್ಮ ಬದುಕನ್ನ ಒಳ್ಳೇದು ಮಾಡ್ಕೊಳ್ಳೋದು ತಾನೆ? ಅಲ್ಲ, ಮಾಡ್ಕೊಂಡು ಅದು ಒಳ್ಳೇದು ಮಾಡ್ಕೊಂಡ್ರೆ ಏನೋ ಒಳ್ಳೇದು ಆಗಿರಲಿಲ್ಲ, ಮಾಡ್ಕೊಂಡ್ರಿ. ನಾವು ಬಂದು ನಮ್ಮ ನ್ಯೂನತೆಗಳಿರುತ್ತೆ ಅದನ್ನು ಬದಲಾಯಿಸ್ಕೊಂಡು ಒಳ್ಳೆ ಜೀವನ ನಮ್ಮಿಂದ ಒಂದು ಪರೋಪಕಾರ ಅಥವಾ ನಮಗೊಂದು ಶಾಂತಿ ಅದು ಸಿಕ್ಕೋಗ್ತಾನೆ ನಾವು ಜ್ಞಾನ ಪಡ್ಕೊಂಡು. ಕರೆಕ್ಟ್. ಅದು ಶಾಂತಿ ಇಲ್ಲ, ಯಾಕಾಯ್ತು? ಅಜ್ಞಾನ ಇತ್ತು. ಅಜ್ಞಾನ ಒಂದು ರೋಗ ಇದ್ದ ಹಾಗೆ, ಕೆಮ್ಮು ನೆಗಡಿ ಇದ್ದ ಹಾಗೆ, ಅದು ಶಾಶ್ವತ ಅಲ್ಲ ತಾನೆ? ಅಜ್ಞಾನ ಶಾಶ್ವತ ಆದರೆ ನಮ್ಮ ಸಮಸ್ಯೆನೇ, ಅದು ರೋಗ. ಆ ರೋಗಕ್ಕೆ ಡಾಕ್ಟರ್ ಔಷಧಿ ತಗೊಂಡ್ರಿ, ಡಾಕ್ಟರ್ ಔಷಧಿ ಕೊಟ್ಟರು, ಈಗ ಏನು ಮಾಡ್ತು? ಔಷಧಿ ರೋಗವನ್ನು ನಾಶ ಮಾಡಿಸ್ಬಿಡ್ತು. ಔಷಧಿ ಎಲ್ಲಿ ಹೋಯ್ತೀಗ? ಹೋಗ್ಬಿಡ್ತು. ಔಷಧಿನೂ ಏನು ಇಟ್ಕೊಳ್ಬೇಕಾದಾಗತ್ತೆ ಇಲ್ಲ ಅವಾಗ. ಆದರೆ ಏನಾಗುತ್ತೆ, ನಿಮಗೆ ಜ್ಞಾನ ನೆನಪಲ್ಲಿರ್ತದೆ. ಆದರೆ ಜ್ಞಾನ ಅಜ್ಞಾನ ನಾಶ ಮಾಡಿದ್ರೆ ಅದಕ್ಕೆ ಕೆಲಸ ಮುಗೀತು. ಪುನಃ ರೋಗ ಬಂದರೆ ಪುನಃ ಜ್ಞಾನ ಉಪಯೋಗ ಆಗುತ್ತೆ, ಇದ್ರೆ ಆ ಜ್ಞಾನ ಏನಿಲ್ಲ, ಅಷ್ಟೇ ರೋಗಕ್ಕೆ ತಕ್ಕ ಮದ್ದು. ಅರ್ಥ ಆಗ್ತೀಯಾ? ರೋಗಕ್ಕೆ ಬೇಕಾದ ಮದ್ದು ಬಂತು ಜ್ಞಾನ, ಆಮೇಲೆ ಅದು ಹೋಯಿತು. ಹಾಗೆ ನೋಡಿದರೆ ಆ ಜ್ಞಾನ ಕೂಡ ಕ್ಷಣಿಕ, ಎಲ್ಲಿವರೆಗೆ? ಆ ರೋಗ ಇರೋರಿಗೆ. ಆಮೇಲೆ ಜ್ಞಾನ ಅಜ್ಞಾನ ಇಲ್ಲ, ಆತ್ಮ ಮಾತ್ರ ಇರೋದು. ಅರ್ಥ ಆಗ್ತೀಯಾ? ನಾನು ಅನ್ನೋದ್ರಲ್ಲಿ ಏನು ಬದಲಾವಣೆ ಆಗಿಲ್ಲ. ಈ ನಾನು ಅನ್ನೋದಕ್ಕೆ ಮನಸ್ಸಿನಲ್ಲಿ ಏನೋ ಒಂದು ರೋಗ ಬಂತು, ಆ ರೋಗಕ್ಕೆ ಮದ್ದು ಬಂತು ಜ್ಞಾನವಾಗಿ, ಆ ಮದ್ದು ಈ ಅಜ್ಞಾನವನ್ನು ನಿವಾರಣೆ ಮಾಡ್ತು. ಆಮೇಲೆ ನಾನು ಅನ್ನೋದು ಶುದ್ಧ ಜ್ಞಾನ ಅಂತ ಗೊತ್ತಾಯಿತು. ನಾನಲ್ಲಿ ಯಾವ ಬದಲಾವಣೆ ಇಲ್ಲ, ನಾನಲ್ಲಿ ಜ್ಞಾನ ಇದೆಯಾ? ಜ್ಞಾನವೂ ಇಲ್ಲ, ಅಜ್ಞಾನವೂ ಇಲ್ಲ, ಶುದ್ಧ ನಾನಲ್ಲಿ ಏನು ಬದಲಾವಣೆ ಇಲ್ಲ. ಆ ಬದಲಾಗದಿರೋ ಶುದ್ಧ ನಾನೇ ಚೈತನ್ಯ, ಅದೇ ಆತ್ಮ. ಅದಕ್ಕೆ ಮರೆಯು ಮನಸ್ಸಿನಲ್ಲಿ ಮರೆಯು ಬರ್ತಲ್ಲ, ಅದು ರೋಗ. ಆ ರೋಗಕ್ಕೆ ಸಕ್ಕಾದ ಮದ್ದು ಜ್ಞಾನ. ಆ ಜ್ಞಾನ ಅಜ್ಞಾನ ನಾಶ ಮಾಡಿದ್ಮೇಲೆ ಶುದ್ಧ ಜ್ಞಾನ ಪ್ರಜ್ಞಾನ, ಅದು ನಾನು. ಪ್ರಜ್ಞಾನದಲ್ಲಿ ಬದಲಾವಣೆ ಇಲ್ಲ, ಪ್ರಜ್ಞಾನದ ಅರಿವು, ಅರಿವಿನಲ್ಲಿ ಬದಲಾವಣೆ ಇಲ್ಲ.
ಅರ್ಥ ಆಗ್ತೀಯಾ? ಏನು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತೋ ಇಲ್ಲೋ? ಜ್ಞಾನ ಜ್ಞಾನ ಮತ್ತು ಅಜ್ಞಾನ ಎರಡು ಮನಸ್ಸಿಗೆ ಸಂಬಂಧಪಟ್ಟದು. ಆತ್ಮನಿಗೆ ಜ್ಞಾನವೂ ಇಲ್ಲ ಅಜ್ಞಾನವೂ ಇಲ್ಲ, ಅದು ಶುದ್ಧ ಜ್ಞಾನ, ಅರಿವು. ಆಯಿತಾ? ಈ ಮನಸ್ಸು ಕಾಟ ಕೊಡ್ತಾ ಇದೆ ಅಜ್ಞಾನದಲ್ಲಿ, ಅದಕ್ಕೆ ಔಷಧಿಯಾಗಿ ಜ್ಞಾನ ಕೊಟ್ಟೆ. ಅದು ನೆನಪಲ್ಲಿ ಉಳ್ಕೊಳ್ತು, ಪರವಾಗಿಲ್ಲ, ನೆನಪಿರ್ತದೆ ನಿಮಗೆ. ಇವತ್ತು ನಾನು ಹೇಳಿದ್ದೀನೋ 10 ವರ್ಷ ಆಗಲಿ 20 ವರ್ಷ ಆಗಲಿ ನೆನಪಿರ್ತದೆ. ಆದರೆ ಅದರ ಕೆಲಸ ಮುಗೀತು. ಎಲ್ಲೋ ಅಜ್ಞಾನವನ್ನು ನಿವಾರಣೆ ಮಾಡಿದ ಮೇಲೆ ಅದರ ಕೆಲಸ ಮುಗೀತು, ಯಾವುದು ಜ್ಞಾನದ ಕೆಲಸ. ಆಯಿತಾ? ಆಮೇಲೆ ಸುಮ್ಮನೆ ಇರ್ತದೆ, ಅದು ಎಲ್ಲ ನೆನಪಲ್ಲಿ ಇರ್ತದೆ. ಆದರೆ ಶುದ್ಧ ನಾನು ಅದರಲ್ಲಿ ಯಾವ ಬದಲಾವಣೆ ಇಲ್ಲ ಆತ್ಮನಲ್ಲಿ. ಆಯಿತಾ? ಸತ್ಯ ಅಂದರೆ ಸದಾಕಾಲ ಯಾವ ಬದಲಾವಣೆ ಇಲ್ಲದೆ ಇರೋದೇ ಸತ್ಯ. ಸೊ ಜ್ಞಾನದ ಕೆಲಸ ಮುಗಿದ ಮೇಲೆ ಏನಾಯ್ತದ, ಸುಮ್ಮನೆ ಕೂತ್ಕೊಳ್ತಷ್ಟೇ, ಅದಕ್ಕೆ ಮತ್ತೆ ಇದು ಕೆಲಸ ಇಲ್ಲ ಅಜ್ಞಾನಕ್ಕೆ. ಆತ್ಮಜ್ಞಾನ ಅಥವಾ ಅರಿವಿನಲ್ಲಿ ಯಾವ ಬದಲಾವಣೆ ಇಲ್ಲ, ಆ ಬದಲಾಗದ ಅರಿವು ನಾನು. ಕ್ಲಿಯರ್? ಹಾಂ, ಅರ್ಥ ಆಯ್ತು? ಅರ್ಥ ಗೊತ್ತಾಯ್ತಿಲ್ಲ. ಜ್ಞಾನ ಮತ್ತು ಅಜ್ಞಾನ ಎರಡು ಮನಸ್ಸಿಗೆ ಸಂಬಂಧಪಟ್ಟಿದೆ. ಆಯಿತಾ? ಈ ಜ್ಞಾನ ಎಂಥದ್ದು, ಆತ್ಮನಿಗೆ ಪಟ್ಟ ಸಂಬಂಧಪಟ್ಟ ಜ್ಞಾನ. ಅದನ್ನು ಹೇಳಿದ್ಮೇಲೆ ಅಜ್ಞಾನ ಮೂಲೆ ಹೋಯಿತು ಅಥವಾ ಕ್ಯಾನ್ಸಲ್ ಆಯಿತು. ಆವಾಗ ಜ್ಞಾನಕ್ಕೂ ಅಜ್ಞಾನಕ್ಕೂ ಒಂದಕ್ಕೊಂದು ಬಂದು ಹೋಯಿತು. ಆದರೆ ಆತ್ಮನಿಗೆ ಏನೂ ಆಗಿಲ್ಲ. ಯಾಕೆ ಗೊತ್ತಾಯ್ತಪ್ಪ ಅರಿವು, ನನಗೇನಾಯಿತು, ನಾನು ಶುದ್ಧ ಅರಿವು ಅಂತ ಗೊತ್ತಾಯಿತು. ಅದು ಸತ್ಯ. ಇವು ಮಧ್ಯೆ ಬಂದು ಹೋಗೋದೆಲ್ಲ ಮಿಥ್ಯ. ಎಸ್ ಗಾಯತ್ರಿ, ಅಂಡರ್ಸ್ಟೂಡ್? ಅಂಡರ್ಸ್ಟೂಡ್. ಒನ್ಸ್ ದ ಆತ್ಮಜ್ಞಾನ ಆರ್ ನಾಲೆಜ್ ಈಸ್ ಗಿವನ್, ದಟ್ ನಾಲೆಜ್ ಈಸ್ ಕ್ಯಾನ್ಸಲಿಂಗ್ ಇಗ್ನೋರೆನ್ಸ್. ಆಫ್ಟರ್ ದಟ್ ನಾಲೆಜ್ ಇಸ್ ನೋ ಜಾಬ್. ಸರಿ ಆಯ್ತಾ? ಗುರುಜಿ, ಈ ಆತ್ಮ, ಈ ಮನಸ್ಸು, ಬುದ್ಧಿ, ದೇಹ ಇವುಗಳ ಜೊತೆ ಆಟ ಆಡುವ ಎಲ್ಲ ರೀತಿಯೂ ಹೊಂದಿರುತ್ತೆ. ಎಲ್ಲ ರೀತಿಯ ಅವಾಂತರಗಳು, ಅವತಾರಗಳು, ರೂಪಾಂತರ ಉಳಿತಾ ಇರ್ತದೆ. ಒಂದು ಕ್ಷಣ ಯಾವ ಆಟಗಳು ಇಲ್ಲಿ ನಡೀತಾ ಇಲ್ಲ. ಯಾವ ಆಟಗಳು? ಈ ಯಾವ ಆಟ, ಬ್ರಹ್ಮಾಂಡದ ಆಟ ಯಾವುದೂ ಇಲ್ಲ. ಹೌದು, ಶೂನ್ಯ. ಹೌದು, ಕಂಪ್ಲೀಟ್ ಶೂನ್ಯ. ಶಿವಹೋಮ್ ಅಂತ ಒಂದು ತತ್ವ ಇರ್ತಿಲ್ಲ. ಆ ಸ್ಥಿತಿಯಲ್ಲಿ ಇದ್ದಾಗ ಇವೆಲ್ಲ ಇವಕ್ಕೆ ಪ್ರಯೋಜನ ಇಲ್ಲ. ಈ ಆಟ ಶುರುವಾದ ಇವೆಲ್ಲ ಶುರುವಾಗ್ತದೆ. ಒಂದು ವೃಕ್ಷ ತಗೊಂಡಾಗ ಬೀಜ, ಬೀಜ ಯಾವುದೋ ಸ್ಥಿತಿಯಲ್ಲಿ ಇರ್ತದೆ. ಹೌದು, ಅದಕ್ಕೆ ಯಾವುದೋ ಒಂದು ಸ್ಥಿತಿ ಉಂಟು ಮಾಡಿದಾಗ ಅದು ಅದರ ಅವತಾರ ಶುರು ಮಾಡುತ್ತೆ. ಹೌದು, ಮರ ಆಗುತ್ತೆ. ಹೌದು, ಅದು 100,000,000,000,000,000 ಬ್ರಹ್ಮಾಂಡ. ಬ್ರಹ್ಮಾಂಡ ಅಂದರೆ ಅತೀತ, ಇನ್ಫಿನಿಟ್. ಇನ್ಫಿನಿಟ್ ಈ ರೀತಿ ಇರ್ತಾರೆ. ಏನು ಇಲ್ಲದೆ ಐತೆ, ಏನು ಇಲ್ವೇ ಇಲ್ಲ. ಹೌದು, ಈ ಎಲ್ಲನೂ ನೋಡ್ಲಿಕ್ಕೋಸ್ಕರನೇ ಸೃಷ್ಟಿ, ಸ್ಥಿತಿ, ಲಯ ಈ ನಡೀತಾ ಇದೆ. ಇದ್ರ ಜೊತೆ ಆತ್ಮ ಆಟ ಆಡ್ತಾ ಇದೆ. ಆತ್ಮ ಇಲ್ಲ, ಸುಮ್ಮನೆ ನೋಡ್ತಾ ಇದೆ ಅಷ್ಟೇ. ನೋಡ್ತಾ ಆಟ ಆಡ್ತಾ ಇದೆ. ನೋಡೋದೇ ಆಟ, ನೋಡೋದೇ ಆಟ. ಸುಮ್ಮನೆ ನೋಡ್ತಾ ಇದ್ವಿ, ಕೇಳ್ತಾ ಇದ್ವಿ. ಗುರು ಇದ ಜ್ಞಾನೋದಯ ಆಗುತ್ತೆ. ಅದು ಅನುಭವಿಸಲು ಸುಮ್ಮನೆ ಇರ್ಬೇಕು. ಅಷ್ಟೇ, ಇದು ಚರ್ಚೆ ಇಲ್ಲ ಇದರಲ್ಲಿ. ಅಲ್ಲಿಲ್ಲ ಅಷ್ಟೇ. ಇದು ಒಂದು ಮುಂದೆ ಬಂದ ಒಂದು ಸ್ಥಿತಿ ಅಷ್ಟೇ. ಈ ರೀತಿ ಅನುಭವ ಆಗುತ್ತೆ ಅಷ್ಟೇ. ಇದಕ್ಕೆ ಏನಂತ ಹೇಳ್ಬೇಕು ನಾವು? ಈ ರೀತಿ ಏನಿರ್ತೀವಿ ಹೇಳಿದ್ಮೇಲೆ ಈ ರೀತಿ ಉಂಟಾಯ್ತು ಒಂದು ಅನುಭವ. ಅದು ಅನುಭವ ಅಷ್ಟೇ. ಅನುಭವ ಮಿಥ್ಯ, ನೋಡೋರು ನಾನು ಮಾತ್ರ ಸತ್ಯ. ಏನು ಉಂಟಾಯಿತು ಅನುಭವಕ್ಕೆ ಹೆಸರು ಏನು ಕೊಡ್ಬೋದು, ಹೋಗ್ಬೋದು, ಅದು ಅದು ಕೂಡ ಮಿಥ್ಯ. ಆದರೆ ಅನುಭವ ಬಂತು ಅಂತ ಯಾರಿಗೆ ಅರಿವು ಬಂತೆ, ಅದು ಅರಿವು ನಾವು. ಅರಿವು ಅಂದರೆ ಬದಲಾವಣೆ ಇಲ್ಲ. ಅಷ್ಟೇ, ನೋ ಮೋರ್ ಕ್ವೆಶ್ಚನ್ಸ್, ನೋ ಮೋರ್ ಆನ್ಸರ್ಸ್. ಅಷ್ಟೇ, ಶಿವಪ್ಪನಾಗಿ ಸುಮ್ಮನೆ ಇರಬೇಕು. ಜ್ಞಾನ ಇಲ್ಲ, ಜ್ಞಾನ ಮರ್ತೋಯ್ತು. ಮಿಥ್ಯ, ಅದು ಮರ್ತೋಯ್ತು. ಮರ್ತೋದು ಬರೀ ಬರುತ್ತಲ್ಲ, ಅದೇ ನಹಾನ ಅಂತ ಕಂಡುಕೊಂಡ ಮೇಲೆ. ಈಗ ನೋಡಿ, ಒಂದು ಕಾರ್ ಬೇಕು ನಿಮಗೆ, ವೆಹಿಕಲ್ ಬೇಕು. ಈಗ ದೇವಸ್ಥಾನಕ್ಕೆ ಹೋಗ್ತೀರ, ಸೊ ಗುಡ್ಡದ ಮೇಲೆ ಅಲ್ಲಿ ಹೋಗ್ಲಿಕ್ಕೆ ವೆಹಿಕಲ್ ಬೇಕು. ಹೋದ ಮೇಲೆ ಆ ವೆಹಿಕಲ್ ವೆಹಿಕಲ್ ಅಲ್ಲಿ ಇಟ್ಕೊ, ವೆಹಿಕಲ್ ಕುತ್ಕೊಳಕಾಗತ್ತೆ. ನೀವು ವೆಹಿಕಲ್ ಇಂದ ಒಳಗೆ ಹೋಗ್ಬೇಕು ದೇವಸ್ಥಾನ ಒಳಗೆ. ಆದರೆ ಜ್ಞಾನ ಕೊಡೋದು ವೆಹಿಕಲ್ ಎಲ್ಲಿವರೆಗೆ, ನಾನು ಕಾಣೋವರೆಗೆ, ನಾನನ್ನು ಅರಿವು ಬರೋವರೆಗೆ. ಆಮೇಲೆ ಆ ವೆಹಿಕಲ್ ಇಲ್ಲ, ಆ ವಾಹನನು ಬೇಕಾಗಿಲ್ಲ. ಅರ್ಥ ಆಗ್ತೀಯಾ? ನಿಮಗೆ ಗುರಿ ಮುಟ್ಟುವರೆಗೆ ಬೇಕು. ಗುರಿ ಯಾರು? ಶುದ್ಧ ನಾನು. ಅದು ಮುಟ್ಟಿದ ಮೇಲೆ ಜ್ಞಾನ ಅಜ್ಞಾನ ಎರಡು ಲೆಕ್ಕಕ್ಕಿಲ್ಲ. ಅರ್ಥ ಆಯ್ತಾ? ಅದರ ಅಜ್ಞಾನ ಜ್ಞಾನ ತಪ್ಪು ಅಂತ ಹೇಳ್ಕೊಬಿಡಿ, ತಪ್ಪಲ್ಲ ಅದು, ಅದ್ರ ಉಪಯೋಗ ಆಯಿತು.
ಅದನ್ನು ಇನ್ನೊಬ್ರಿಗೆ ಉಪಯೋಗ ಆಗೋದು ಕೊಡ್ಬೋದು ನೀವು. ಈಗ ನನಗೆ ಜ್ಞಾನ ಉಪಯೋಗ ಆಯಿತು, ನನಗೆ ಉಪಯೋಗ ಆಯಿತು, ಆಮೇಲೆ ಇನ್ನೂ ನನಗೂ ಉಪಯೋಗ ಇಲ್ಲ ಅದ್ರ ಮೇಲೆ, ಆದರೆ ನಿಮಗೂ ಉಪಯೋಗ ಆಗುತ್ತೆ, ನಾನು ಅದೇ ಜ್ಞಾನ ನಿಮ್ಗೆ ಕೊಡ್ತೇನೆ ಅಷ್ಟೇ. ಆತ್ಮಜ್ಞಾನ ಬಂದ ಮೇಲೆ ಆ ಜ್ಞಾನದ ಕೆಲಸ ಮುಗೀತು. ಇದು ಹೇಗಂದರೆ, ಓ ನನಗೆ ಆತ್ಮಜ್ಞಾನ ಬಂದ ಮೇಲೆ ಪುನಃ ಜ್ಞಾನ ಬೇಕು, ಇದೊಂದು ಕೆಟ್ಟ ಪಾಠ ಮಾಡಿಟ್ಟು ಹಾಗೆ ಮಗ್ಗಿ ಎರಡೊಂದು ಎರಡು ಎರಡೆರಡು ನಾಲ್ಕು ಆ ರೀತಿ ಅಲ್ಲ. ಇದು ನೆನಪಿಟ್ಟುಕೊಳ್ಳೋ ವಿಸ್ತೆ ಅಲ್ಲ, ರೋಗವನ್ನು ನಿವಾರಣೆ ಮಾಡಿ ಶಾಂತ ಆಗಿದ್ದೆ. ನಾನು ಸಹಾಯವರೆಗೆ ಅದು ಮರೆತು ಹೋಗಬಾರ್ದಂದ್ರೆ ಪ್ರಶ್ನೆನೇ ಇಲ್ಲ ಅಲ್ಲಿ. ನಿಮ್ಗೆ ರೋಗ ಏನಿತ್ತು, ಅಜ್ಞಾನ ಇತ್ತು, ಅದು ಹೋಯ್ತು, ಆರೋಗ್ಯ ಬಂತು, ಆತ್ಮಜ್ಞಾನ, ನಾನು ಶುದ್ಧ ಚೈತನ್ಯದ ಅರಿವು ಬಂತು, ಇದ್ರ ಕೆಲಸ ಮುಗೀತು, ಔಷಧಿಯ ಕೆಲಸ ಮುಗೀತು. ಆ ಚೈತನ್ಯ ಅರಿವು ಅಂತ ಬಂದ ಮೇಲೆ ಸುಮ್ಮನೆ ಕೂತ್ಕೋಬಾರ್ದು, ಬೇರೆಯವ್ರಿಗೂ ಉಪಯೋಗ. ಹೌದು, ಅದು ನಿಮ್ಮ ನಿಮ್ಮ ನಿಮಗೆ ನಿಮ್ಮ ಉಪಯೋಗ ಆಯಿತು, ನಿಮ್ಗೆ ಔಷಧಿ ತಾಕ್ತು. ಈಗ ನಿಮ್ಗೆ ಔಷಧಿ ಮತ್ತೆ ಬೇಕಾಗಿಲ್ಲ, ಅದು ಆದ್ರೆ ಬೇರೆಯವ್ರಿಗೆ ಬೇಕಾಗ್ಬೋದು, ಅವ್ರಿಗೆ ಕೊಡ್ಬೋದು. ಈಗ ಒಂದು ಬೆಂಕಿ ಕಟ್ಟಿದ್ರೆ ಬೆಂಕಿ ಇದೆ, ಅದಕ್ಕೆ ಘರ್ಷಣೆ ಉಂಟಾದಾಗ ಬೆಂಕಿ ಬರೋದು ಬರುತ್ತೆ. ಹೇಳಬೇಕು ಅಂದ್ರೆ ಘರ್ಷಣೆ ಇದ್ರೆ ಹೇಳೋರು ಕೇಳೋ ಇಬ್ಬರು ಇರಬೇಕು. ಹೌದು, ಯಾಕೆಂದ್ರೆ ತೈತರಿಯ ಉಪನಿಷತ್ನಲ್ಲಿ ಹೇಳ್ತಾರಲ್ಲ, ಶಿಷ್ಯವೃತ್ತಿ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ನೀನು ಸ್ವಾಧ್ಯಾಯನ ಬಿಡಬೇಡ. ಸ್ವಾಧ್ಯಾಯ ಪ್ರವಚನೇನ ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನೇನ ನ ಪ್ರಮದಿತವ್ಯಂ, ಅದನ್ನೇ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಅದರಿಂದ ಪ್ರವಚನ ಮಾಡುದು ಸ್ವಾಧ್ಯಾಯನ ಮಾಡುದು ಅಲ್ಲ. ಸ್ವಾಧ್ಯಾಯ ಅಂದ್ರೆ ಅಲ್ಲಿ ಅರ್ಥ ಪುಸ್ತಕ ಓದೋದಲ್ಲ, ಸ್ವಾಧ್ಯಾಯ ನಾನು ಯಾರು ಅಂತ ತಿಳ್ಕೊಳ್ಳೋದು ಸ್ವಾಧ್ಯಾಯ. ಇನ್ನು ಬೇಕಾದ್ರೆ ಬೇರೆಯವ್ರಿಗೆ ಬೇಕಲ್ಲ, ಅದು ಅವ್ರಿಗೆ ಹೇಳ್ತಾರೆ ಪ್ರವಚನ. ಆಯ್ತಾ, ಸ್ವಾಧ್ಯಾಯ ನನ್ನನ್ನು ನಾ ಸ್ವಾಧ್ಯಾಯ ನಾನು ಯಾರು ಅಂತ ಅರಿವು ಮಾಡ್ಕೊಳ್ಳದೆ ಸ್ವಾಧ್ಯಾಯ. ಪ್ರವಚನ ಅಂದರೆ ಅದನ್ನು ನಾಲ್ಕು ಜನರಿಗೆ ಹೇಳ್ಕೊಡೋದೇ ಪ್ರವಚನ. ಅದು ಯಾಕೆ ಹೇಳ್ಕೊಡೋದು, ಅವ್ರಿಗೆ ಉಪಯೋಗ ಆಗುತ್ತೆ. ನಿಮಗೆ ಸ್ವಾಧ್ಯಾಯ ಮಾಡಿಕೊಂಡು ನಿಮ್ಗೆ ಉಪಯೋಗ ಆಯಿತು, ನಿಮ್ಗೆ ಅದ್ರ ಕೆಲಸ ಮುಗೀತು. ಆದರೆ ಅದು ಬೇರೆಯವ್ರಿಗೆ ಇನ್ನೂ ಉಪಯೋಗ ಆಗುತ್ತಲ್ಲ, ಅವ್ರಿಗೆ ಕೊಡಬೇಕು. ಬಿಡ್ಬೇಡ ಅಂತ ಹೇಳಿದ್ರೆ ಸ್ವಾಧ್ಯಾಯ ಅಂದ್ರೆ ನಿನಗೋಸ್ಕರ, ಪ್ರವಚನ ಅಂದ್ರೆ ಬೇರೆಯವರಿಗೋಸ್ಕರ. ಅರ್ಥ ಆಯ್ತಾ? ಶಿವಸ್ವರೂಪಿ ನಾನು ಅಂತ ಈಗ ಇದಾಯ್ತಾ? ಈಗ ಎಚ್ಚರ ಅವಸ್ಥೆಯಲ್ಲಿ ನೀವೇನು ಹೇಳ್ತೀರಾ, ಕನಸು ಸುಳ್ಳು ಅಂತ ಹೇಳ್ತೀರ. ಕನಸಿನ ಕನಸಿಗೆ ಹೋದಾಗ ಎಚ್ಚರ ಸತ್ಯನ ಸುಳ್ಳು? ಕನಸಿಗೆ ಹೋದಾಗ ಎಚ್ಚರ ನೆನಪೇ ಇರಲಿಲ್ಲ. ಕನಸಿನಲ್ಲಿ ನಿಮ್ಮ ಪ್ರಶ್ನೆ ಕೇಳ್ತೇನೆ, ಎಚ್ಚರ ಅನ್ನೋದು ಏನಾದ್ರು ಇದೆಯೇನಪ್ಪ ಅಂತ ಕೇಳ್ತೇನೆ. ಅವಾಗ ಏನು ಹೇಳ್ತೀರಾ, ಬೆಂಗಳೂರು ಇದೆ ಅಂತ ಕೇಳ್ತೇನೆ. ಎಚ್ಚರ ಪ್ರಶ್ನೆನೇ ಇಲ್ಲ. ಹಾಂ, ಎಚ್ಚರ ಆದವ್ರು ಎಚ್ಚರ ಇಲ್ಲವೇ ಇಲ್ಲ, ಬೆಂಗಳೂರು ಇಲ್ಲ ಇಲ್ಲ, ಪ್ಯಾರಿಸೇ ಸತ್ಯ ಅಂತ ಹೇಳ್ಬಿಡ್ತೀರ ಕನಸಿನಲ್ಲಿ. ಹೌದಲ್ಲೋ, ಕನಸಲ್ಲಿ ಕನಸೇ ಸತ್ಯ, ಎಚ್ಚರದಲ್ಲಿ ಎಚ್ಚರವೇ ಸತ್ಯ. ಕನಸಿನಲ್ಲಿ ಎಚ್ಚರ ಮಿಥ್ಯ, ಎಚ್ಚರದಲ್ಲಿ ಕನಸು ಮಿಥ್ಯ. ಹಾಗಿದ್ರೆ ನೀವು ಒಂದೇ ಒಬ್ಬರೇ ನೀವು ಎರಡು ಅವಸ್ಥೆಗಳು ಇನ್ನೊಂದು ಮಿಥ್ಯ ಅಂತ ಹೇಳ್ತಿರಲ್ಲಪ್ಪ. ಎಚ್ಚರ ಬಂದಾಗ ಕನಸು ಮಿಥ್ಯ ಅಂತ ಹೇಳ್ತೀರಾ, ಕನಸಿನ ಹೋದಾಗ ಎಚ್ಚರ ಮಿಥ್ಯ ಅಂತ ಹೇಳ್ತಿರಲ್ಲ, ಹೇಳೋರು ನೀವೇ ತಾನೆ. ಎಚ್ಚರದಿದ್ದಾಗ ಕನಸು ಮಿಥ್ಯ ಅಂತ ಹೇಳಿದ್ರಿ, ಯಾಕಂದ್ರೆ ಅದು ಇಲ್ಲೇ ಇಲ್ಲ ಪ್ಯಾರಿಸ್ ಅಂತ ಹೇಳಿದ್ರಿ. ಕನಸಿಗೆ ಹೋದಾಗ ಬೆಂಗಳೂರೇ ಮಿಥ್ಯ ಅಂತ ಮೈಸೂರೇ ಮಿಥ್ಯ ಅಂತ ಹೇಳ್ರಿ, ಅದು ಇಲ್ವೇ ಇಲ್ಲ ಅಂತ ಹೇಳಿದ್ರಿ. ನೀವೇ ತಾನೇ ಈಗ ಅಲ್ಲಿ ಅಲ್ಲಿ ಮತ್ತೆ ಇಲ್ಲಿರೋದು ನೀವೇ ತಾನೆ. ಹಾಂ, ವಿವೇಚನಾ ಶಕ್ತಿ ಇಲ್ಲ ಕನಸಲ್ಲಿ. ಅಯ್ಯೋ, ಕನಸಿನಲ್ಲಿ ಎಷ್ಟು ಜನ ವಿಚಿತ್ರವಾದ ಲೋಕ ಅದು. ನೀವು ಈಗ ಹೇಳ್ತೀರ ಎಚ್ಚರದಲ್ಲಿ ಹೇಳ್ತೀರ, ಎಚ್ಚರ ಬಂದ ಮೇಲೆ ಕನಸು ವಿಚಿತ್ರವಾಗ, ಆ ಕನಸಿನಲ್ಲಿ ನಿಮಗೆ ಅದೇ ಸತ್ಯವಾದ ಲೋಕ. ಅಲ್ಲಿ ಎಷ್ಟು ಯೋಚನೆಯಿಂದ ಕೆಲಸ ಮಾಡ್ತೀರಿ ಗೊತ್ತಾ, ಕೆಲಸ ಚೆನ್ನಾಗಿ ಮಾಡ್ತೀರಾ, ವ್ಯಾಪಾರ ಮಾಡ್ತೀರಾ, ದುಡ್ಡು ಸಂಪಾದನೆ ಮಾಡ್ತೀರಾ. ಈಗ ಎಚ್ಚರ ಆದ್ಮೇಲೆ ಮಿಥ್ಯ ಯೋಚನೆ ಅಂತಿರಪ್ಪ, ಅದು ಪರವಾಗಿಲ್ಲ. ಕನಸಲ್ಲಿ ಮಾಡುವಾಗ ಸರಿಯಾಗಿ ಕಾಣತ್ತೋ? ಕನಸಲ್ಲಿ ವಿವೇಚನೆ ಉಪಯೋಗಿಸಿದ್ರು? ಕನಸಲ್ಲಿ ಯಾವ್ದೊಂದು ಒಂದು ಬಿಸ್ಕಿಟ್ ತಗೊಳ್ಳೋಕೆ ಒಂದು ಕೋಟಿ ರೂಪಾಯಿ, ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ, ತಪ್ಪಿ ಕೊಡಲ್ಲ. ಅಲ್ಲಿ ವಿವೇಚನೆ ಇದೆ ಕನಸಲ್ಲಿ, ಇರುವಾಗ ಎಚ್ಚರ ಬಂದ್ರೆ ಅದು ಮಿಥ್ಯ ಅಂತ ಹೇಳ್ತೀರ. ಕನಸಲ್ಲಿ ಸರಿಯಾಗಿ ಇದೆ ಕನಸಲ್ಲಿ. ನೀವು ಆಕಾಶ ತೇಲ್ತಾ ಇರ್ತೀವಿ, ನಿಮ್ಗೆ ಡೌಟ್ ಬರಲ್ಲ ನಾನು ಯಾಕೆ ಆಕಾಶದಲ್ಲಿ ತೇಲ್ತಾ ಇದ್ದಾನಂತ, ಅದು ನಿಜವಾದಲೇ ಕಾಣುತ್ತೆ. ಹೌದಲ್ಲೋ? ಸೊ ಅನುಭವ ಆಗಿರುವಾಗ ಅದು ಅನುಭವ ಆಗ್ತದೆ, ಅನುಭವ ಆಗ ಅದು ಸತ್ಯ ಅಂತ ಕಾಣುತ್ತೆ. ಆದರೆ ಅನುಭವ ಮುಗಿದ ಮೇಲೆ ಅದು ಮಿಥ್ಯ. ಹೌದಲ್ಲ?
ಹಾಗಿದ್ರೆ ಈಗ ನಾವು ನೋಡ್ತಾ ಇದ್ರು ಅದು ಸತ್ಯನೋ ಮಿಥ್ಯನೋ? ಪ್ರಶ್ನೆ ಅರ್ಥ ಇದೇನಪ್ಪ? ಈಗ ನೀವು ನನ್ನ ಈಗ ಅನುಭವ ಪಡ್ತಿದ್ದಲ್ಲ, ಇದು ಸತ್ಯನೋ ಮಿಥ್ಯನೋ? ಇದು ಯಾಕೆ ಮಿಥ್ಯ? ಇಲ್ಲಿರೋ ತನಕ ಅನುಭವ ಆಗುತ್ತೆ, ಇದು ಹೋದ ಮೇಲೆ ಇದು ನೆನಪಿರ್ತದೆ. ಅನುಭವ ಮಿಥ್ಯ. ಮಿಥ್ಯ ಅನ್ನೋದ ಅರ್ಥ ಏನಂದ್ರೆ ಕ್ಷಣಿಕ ಕಾಲದ ಅನುಭವ, ಶಾಶ್ವತವಾದ ಅನುಭವ ಅಲ್ಲ. ಅರ್ಥ ಆಯ್ತಾ? ಮಿಥ್ಯ ಅಂದ್ರೆ ಕ್ಷಣಿಕ. ಜೀವನದ ಎಲ್ಲ ಅನುಭವಗಳು ಮಿಥ್ಯವೇ, ಕ್ಷಣಿಕ. ನಾನು ಅನ್ನೋದು ಮಾತ್ರ ಸತ್ಯ. ಅರ್ಥ ಆಯ್ತಾ? ಜೀವನದ ಪ್ರತಿ ಅನುಭವ ಕೂಡ ಮಿಥ್ಯವೇ, ನಾನು ಅನ್ನೋದು ಮಾತ್ರ ಸತ್ಯ, ಉಳಿದವೆಲ್ಲ ಕ್ಷಣಿಕ. ಅರ್ಥ ಆಯ್ತಾ? ಅದು ನೋಡೋಣ. ಈಗ ಜಾಗೃತ ಸ್ವಪ್ನಾವಸ್ಥೆ ನಿಮಗೇನು ಹೇಳ್ಕೊಡ್ತದೆ? ಏನು ಹೇಳ್ಕೊಡ್ತದೆ? ಸ್ವಪ್ನಾವಸ್ಥೆಯಲ್ಲಿ ಈ ಮೈಸೂರು ಅನ್ನೋದು ಸುಳ್ಳು, ಪ್ಯಾರಿಸ್ ಅನ್ನೋದೇ ನಿಜ ಅಂತ ಹೇಳ್ಕೊಡ್ತದೆ. ಸ್ವಪ್ನಾವಸ್ಥೆಯಲ್ಲಿ ನೀವು ಇಲ್ಲಿ ಏನೋ ಅಡುಗೆ ಮಾಡ್ತೀರಿ ಎಲ್ಲ ಮಾಡ್ತೀರಿ, ಅದೆಲ್ಲ ಸುಮ್ಮನೆ. ಸ್ವಪ್ನಾವಸ್ಥೆಯಲ್ಲಿ ಅಲ್ಲಿ ಹೋಟ್ಲಲ್ಲಿ ಮಜಾ ಮಾಡ್ತಿದ್ರ, ಅದೇ ನಿಜ ಅನಿಸ್ತದೆ. ಆದರೆ ಸ್ವಪ್ನಾವಸ್ಥೆ ಏನಿರ್ತದೆ, ನೀವು ಎಚ್ಚರದಲ್ಲಿ ಕಂಡದ ಕನಸೆಲ್ಲ ಮಿಥ್ಯ ಅಂತ ಹೇಳ್ಬಿಡ್ತದೆ ಅದು ಸ್ವಪ್ನ. ಅರ್ಥ ಆಗಿದೆಯಾ? ಸ್ವಪ್ನದಲ್ಲಿ ನೀವು ಏನು ಎಚ್ಚರದಲ್ಲಿ ಏನು ನೋಡ್ತಿಲ್ಲ, ಅದೆಲ್ಲ ಮಿಥ್ಯ ಅಂತ ಹೇಳ್ಬಿಡ್ತದೆ ಸ್ವಪ್ನ. ನಿಮ್ಮ ಊರು ಸುಳ್ಳು ರೀ, ನಿಮ್ಮ ಮನೆಯೂ ಸುಳ್ಳು ರೀ, ನಿಮ್ಮ ಗಂಡ ಹೆಂಡತಿ ಸುಳ್ಳು ರೀ, ನಾನು ಈಗ ಇರುವ ಮೂರೇ ಪ್ಯಾರಿಸೇ ಸತ್ಯ ಅಂತ ಹೇಳ್ಬಿಡ್ತದೆ ಅದು. ಎಚ್ಚರಕ್ಕೆ ಬಂದಮೇಲೆ ಅಯ್ಯೋ ಆ ಕನಸಿನಲ್ಲಿರೋದೆಲ್ಲ ಸುಳ್ಳು, ಪ್ಯಾರಿಸು ಸುಳ್ಳು, ಮೈಸೂರು ಮಾತ್ರ ಸತ್ಯ ಅನಿಸ್ತದೆ. ಹಾಗೆ ನೀವೇ ಅಲ್ಲಿ ನಿಂತ್ಕೊಂಡು ಹಾಗೆ ಹೇಳ್ತೀರ, ಇಲ್ಲಿ ನಿಂತ್ಕೊಂಡು ಹೀಗೆ ಹೇಳ್ತೀರ, ಅದನ್ನು ಯಾವ ಸತ್ಯ ಹೇಳ್ತೀರಿ ನೀವು? ಇರಲಿ, ಎರಡು ಎಲ್ಲರೂ ನಿಜ ಯಾವುದು? ಎರಡು ಮಿಥ್ಯ. ಎರಡು ನೀವೇ ಹೇಳ್ತಾನೆ ಹೇಳಿದ್ದು, ಅದರ ಅರ್ಥ ನಿಮಗೆ ನಿಮಗೇ ಗೊತ್ತಿದೆ ಎರಡು ಮಿಥ್ಯ ಅಂತ. ಎಚ್ಚರ ಕನಸು ಇಂಪಾರ್ಟೆಂಟು, ಅದು ಮಿಥ್ಯನೇ. ನೀವು ಅಲ್ಲಿ ನಿಂತ್ಕೊಂಡು ಅದು ಮಿಥ್ಯ ಅಂತ ಹೇಳ್ತೀರ, ಇಲ್ಲಿ ನಿಂತ್ಕೊಂಡು ಇದು ಮಿಥ್ಯ ಅಂತ ಹೇಳ್ತೀರ? ಎರಡು ಮಿಥ್ಯ ಅಂತ ಗೊತ್ತಾಗಿದ್ದು ಸತ್ಯ. ಅದು ಸತ್ಯ. ಅರ್ಥ ಆಯ್ತಾ? ನಿಮಗೆ ಕನಸು ಕೆಲವು ಪಾಠ ಹೇಳ್ತದೆ. ಏನು ಪಾಠ ಹೇಳ್ತದೆ ನೋಡಪ್ಪ, ಎಚ್ಚರದಲ್ಲಿ ಈ ಶರೀರ ಇದೆಯಲ್ಲ ನಿಮ್ಮದು, ಅದು ಮಿಥ್ಯ, ಅದು ಇಲ್ಲವೇ ಇಲ್ಲ. ಎಚ್ಚರದಲ್ಲಿ ನೀವು ಮನೆ ನೋಡ್ತೀರಾ, ಗಂಡ ಹೆಂಡತಿ ಮಕ್ಕಳು ನೋಡ್ತೀರಾ, ಆಯ್ತಾ, ಸಂಸಾರ ನೋಡ್ತೀರಾ, ಗೊಳು ಅಂತ ಹೇಳ್ತೀರಾ, ಅದು ಕೂಡ ಮಿಥ್ಯ. ಅದು ಕನಸು ನಿಮ್ಗೆ ಹೇಳ್ಕೊಡ್ತದೆ. ಆಯ್ತಾ? ಎಚ್ಚರದಲ್ಲಿ ಕನಸು ಇನ್ನೊಂದು ಹೇಳ್ಕೊಡ್ತದೆ. ಕನಸಿನ ಇನ್ನೊಂದು ವಿಷಯ ಏನಂದರೆ, ನಾನು ಏನು ಅನುಭವ ಪಡಿತೇನೆ, ಆ ಅನುಭವ ಪಡಿತಿರುವಾಗ ಅದು ನಿಜಾನಲ್ಲೇ ಕಾಣುತ್ತೆ. ಅದು ಅನುಭವ ಹೋದ್ಮೇಲೆ ಅದು ಮಿಥ್ಯ ಅಂತ ಅರ್ಥ ಆಗುತ್ತೆ. ಈಗ ನಾವು ಇಲ್ಲಿ ಮಾತಾಡ್ತಿದ್ದೆ, ಇದು ಅನುಭವ ಕೂಡ ಕ್ಷಣಿಕ, ಅದಕ್ಕೂ ಮಿಥ್ಯ. ಆಮೇಲೆ ಅದು ಅಲ್ಲಿ ಹೋದ ಮೇಲೆ ಇದಿಲ್ಲ, ಅನುಭವ ಇಲ್ಲ, ನಾನು ಮಾತ್ರ ಉಳ್ಕೊಂಡಿರ್ತದೆ. ಹಾಗಾಗ್ಬಿಟ್ಟು ಎಲ್ಲ ಅನುಭವಗಳು ಮಿಥ್ಯ. ಅರ್ಥ ಆಗ್ತೀಯಾ? ಇದ್ದ ಹಾಗೆ ಕಾಣುತ್ತದೆ, ಇರೋದಿಲ್ಲ. ಸೊ ಶರೀರ ಇದ್ದ ಹಾಗೆ ಕಾಣುತ್ತೆ, ಇರೋದಿಲ್ಲ. ಗಂಡ ಹೆಂಡತಿ ಮಕ್ಕಳು ಇದ್ದ ಹಾಗೆ ಕಾಣ್ತಾರೆ, ಇರೋದಿಲ್ಲ. ದುಃಖ ಇದ್ದ ಹಾಗೆ ಕಾಣ್ತದೆ, ಇರೋದಿಲ್ಲ. ಸಂತೋಷ ಇದ್ದ ಹಾಗೆ ಕಾಣ್ತದೆ, ಇರೋದಿಲ್ಲ. ನಾನು ಮಾತ್ರ ಏನು ಬದಲು ಆಗೋದಿಲ್ಲ, ಆ ಶುದ್ಧವಾದ ನಾನು, ಅದೇ ಶಿವಸ್ವರೂಪಿ ನಾನು. ಅರ್ಥ ಆಯ್ತಾ? ಈಗ ನೀವು ನನ್ನ ಮಾತಾಡ್ತೀರ, ಇದು ಸತ್ಯದ ಅನುಭವ ಆಗಿ ಕಾಣ್ತಾ ಇದೆಯಾ ನಿಮಗೆ? ಈಗ ಸತ್ಯದ ಅನುಭವ ನಿನಗ? ಈಗ ನಾನು ಹೇಳ್ತೇನೆ, ನೀವು ನನ್ನ ಹತ್ರ ಮಾತಾಡ್ತಾ ಇಲ್ಲ, ನೀವು ಮನೆಯಲ್ಲಿ ಮಲಗಿ ನಿದ್ದೆ ಮಾಡ್ತಾ ಇದ್ದೀರಾ, ನಿದ್ದೆಯಲ್ಲಿ ನಿಮ್ಗೆ ಕನಸು ಬಿದ್ದಿದೆ, ನಾನು ಮೈಸೂರಿಗೆ ಬಂದು ನಿಮ್ಮ ಹತ್ರ ಮಾತಾಡ್ತಿದ್ದೆ ಅಂತ, ನೀವೀಗ ಕನಸು ಕಾಣ್ತಿದ್ದೀರಿ ಅಂತ ಹೇಳ್ತೇನೆ. ಅದು ಅಲ್ಲ ಅಂತ ಪ್ರೂವ್ ಮಾಡಿ. ನೀವೀಗ ಮನಸ್ಸು ಮಂಚದ ಮೇಲೆ ಮಲ್ಕೊಂಡು ಗೊರಕೆ ಹೊಡಿತೀರ, ಆ ಗೊರಕೆ ಅಲ್ಲಿ ಕನಸು ಬಿದ್ದಿದೆ. ಏನು ಕನಸು ಬಿದ್ದಿದೆ ಈ ಕ್ಲಾಸ್ ನನ್ನ ಬಗ್ಗೆ? ನೋಡಿ, ಕನಸಿನಲ್ಲೂ ನನ್ನ ಮರೆಯಿಲ್ಲ, ಆಗ ಕನಸಲ್ಲಿ ಬಿದ್ದಿದೆ. ಈಗ ಕನಸು ಬಿದ್ದಿಲ್ಲ ಅಂತ ನನಗೆ ಪ್ರೂವ್ ಮಾಡಿ ನೋಡೋಣ, ಮಾಡೋಕ್ಕಾಗತ್ತಾ? ಇದು ಕನಸಲ್ಲ ಅಂತ ನನಗೆ ಹೇಳ್ಬಿಡೋಣ. ನಿಮ್ಮ ಕನಸು ಅಲ್ಲ ಅಂತ ಗೊತ್ತಾಗುತ್ತೆ ಹೇಗೆ? ಯಾಕೆಂದ್ರೆ ಕನಸಿನಲ್ಲಿ ಯಾವಾಗ ಅನುಭವ ಆಗುತ್ತೋ ಅದು
ಅದು ನಿಜ ಅಂತಲೇ ಕಾಣ್ತದೆ. ಹೌದಲ್ಲ, ಇದು ಕನಸು, ಇದು ಕನಸು ಅಂತ ನಾನು ಹೇಳ್ತೇನೆ ನಿಮಗೆ. ಅಲ್ಲ ಅಂತ ನನಗೆ ಹೇಳಿ ನೋಡೋಣ, ಹೇಗೆ ಹೇಳ್ತೀರಾ? ಇದು ಕನಸು ಇರ್ಬೋದು ಅಂತ ಹೇಳ್ತೇನೆ ನಾನು ನಿಮಗೆ. ನೀವು ಮನೇಲಿ ಮಲ್ಕೊಂಡಿದ್ದೀರಾ, ನಿದ್ದೆ ಮಾಡ್ತಿದ್ರೆ ಕನಸಲ್ಲಿ, ಕನಸಲ್ಲ ಆದರೆ ನಮ್ದು ಯಾವುದೇ ಒಂದು ಸ್ವತಂತ್ರ ಇರಲ್ಲ ನಮಗೆ. ಆ ಕನಸು ಹೇಗೆ ತೊಗೊಳೋ ಅಂತ ಹಾಗೆ ಹೋಗ್ತಾ ಇರ್ತೀವಿ. ಅದು ಎಚ್ಚರ ಆದ್ಮೇಲೆ, ಎಚ್ಚರ ಆದಾಗ ನಮಗೆ ಸ್ವಲ್ಪ ಸ್ವತಂತ್ರ ಇರುತ್ತೆ. ಅಲ್ಲೋಗೋದು ಇಲ್ಲ, ಹಾಗೂ ಇಲ್ಲ ಸರ್. ಕನಸಿನಲ್ಲಿ ನೀವು ಪ್ಯಾರಿಸಿ ಹೋಗಿದ್ದು, ಕನಸಲ್ಲಿ ನಿಮ್ಗೆ ಸ್ವತಂತ್ರ ಇದ್ದಾಗೆ ಅನುಭವ ಆಗುತ್ತೆ. ಎಚ್ಚರ ಆದ್ಮೇಲೆ ಹೇಳ್ತೀರ ಕನಸು ಸ್ವತಂತ್ರ ಇಲ್ಲ ಅಂತ. ಕನಸಲ್ಲಿ ಪ್ಯಾರಿಸಿ ಹೋಗುವಾಗ ನಿಮ್ಗೆ ಸ್ವತಂತ್ರ ಇಲ್ಲ ಅಂತ ಹೇಳಿದ್ರೆ ನೀವು, ಆ ನೀವು ಎಚ್ಚರದ ಸ್ಥಿತಿಯಲ್ಲಿ ನಿಂತ್ಕೊಂಡು ಕನಸ ಬಗ್ಗೆ ಕಾಮೆಂಟ್ ಮಾಡುತ್ತಿರಲ್ಲ. ನೀವು ಕನಸಿದ್ದಾಗಿ ನೋಡಿ, ಕನಸಲ್ಲಿ ನೀವು ಅದು ತಿರುಗಾಡಿ ಹೋದದ್ದೇ ಅನುಭವ ಆಗುತ್ತೆ, ನಾನೇ ಹೋಗ್ತೇನೆ ಅಂತ ಹೇಳ್ತೀರಾ. ಈಗ ಇದು ಕನಸು ಅಲ್ಲ ಅಂತ ನನಗೆ ಹೇಳ್ಬಿಟ್ಟು ನೋಡೋಣ, ಹೇಗೆ ಹೇಳ್ತೀರಾ? ಇದು ಕನಸಲ್ಲ ಅಂತ ಪ್ರೂವ್ ಮಾಡಿ. ಹಾಳಾಗತ್ತೇನ್ರಿ ಗುರುಜಿ? ಯಾವುದನ್ನು ಬಿಗಿಯಾಗಿ ಜಾಸ್ತಿ ಹಿಡಿತೀವಿ ಅದು ಕನಸು, ನಿಜ ಜೀವನಕ್ಕೆ ಎರಡು ಒಂದೇ ಆಗಿ ಕಾಣುತ್ತಲ್ಲ. ಹೌದು, ಅದು ಉದಾಹರಣೆ ಹೇಳೋದಂದ್ರೆ ಇದು ಎರಡು ವಿಂಗಡಿಸ್ತಾ ಇದ್ರು, ಕನಸು ನಿಜ ಈಗ ಮಾತಾಡ್ತಾ ಇದ್ರು, ಹೋಲಿಕೆ ಮಾಡಿ ಅದು ಮಿಥ್ಯ ಮಿಥ್ಯ ಅಂತ ಹೇಳ್ತಾ ಇದ್ರು. ಒಂದು ವಾಸ್ತವ, ಒಂದು ಕನಸು ಹೇಳ್ತಾ ಇದ್ರು. ಇಲ್ಲಿ ಒಂದು ವಿಷಯ, ಅದೊಂದು ಪರ್ಟಿಕ್ಯುಲರ್ ವಿಷಯ ಗೊತ್ತೇ ನಾನು ಕೇಳ್ತಾ ಇದ್ದೆ. ಯಾವುದನ್ನ ನಾವು ಬಿಗಿಯಾಗಿ ಹಿಡಿತೀವಿ ಅದು ಕನಸಿಗೂ ಅದೇ ಬರುತ್ತದೆ, ನಿಜ ಜೀವನಕ್ಕೂ ಅದೇ ಬರುತ್ತೆ. ಅದೇ ಒಂದು ಉದಾಹರಣೆ ಹೇಳಿ ನಮಗೆ. ಉದಾಹರಣೆ ನೋಡಿ, ನಾನು ಒಂದು ಕಾಲದಲ್ಲಿ ಒಂದು 18 hours ಒಂದು ವಾಹನದಲ್ಲಿ ಟ್ರಾವೆಲ್ ಮಾಡಿದೆ. ಏನು ಒಂದು ಒಂದು ವಾಹನದಲ್ಲಿ ಟ್ರಾವೆಲ್ ಮಾಡಿದೆ 18 hours. ವಾಹನ ಯಾವುದಂತೂ ತುಂಬ ಅರ್ಥ ಆಗುತ್ತೆ, ಬಟ್ ಇಲ್ಲ ಅದು ಹೇಳಕ್ಕೆ ಹೋಗೋದಿಲ್ಲ. ಅದು ಇವತ್ತಿಗೂ ನಂಗೆ ನೀ ನಿಜವಾಗ ನಡೀತಾನೆ ಇದೆ ಅಂತ ನನಗನ್ಸುತ್ತೆ. ಕನಸುಗೋದೇ ಬೀಳುತ್ತೆ, ನಿಜವಾಗೋದೇ ಬೀಳುತ್ತೆ. ಅದನ್ನೇ ನೆನಪದು, ನೆನಪದು. ಈಗ ನೆನಪಿನಲ್ಲಿದ್ದು ಕನಸಾಗಿ ಕಾಣ್ತದೆ, ನಿಜ ಜೀವನದಲ್ಲಿ ಅದು ಕನಸು, ನಿಜದಲ್ಲ ಅದು ಅನುಭವ ಬರ್ತದೆ ಅಷ್ಟೇ. ನನ್ನಲ್ಲಿ ಬಿಗಿಯಾಗಿ ಕೂತಿದೆಯಲ್ಲ, ಅದೇ ನೆನಪು. ನೆನಪು ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡು, ನೆನಪು ಅದ್ರ ಬೇರೆ ಸಮಸ್ಯೆ ಇದೆ, ನೆನಪಿಗೆ ಅದ್ರ ಸಮಸ್ಯೆ ಇದೆ. ನೆನಪು ಅಂತ ಒಂದು ಕ್ಲಾಸ್ ಕೊಡ್ತೇನೆ ನೆನಪಂದ್ರೆ ಏನಂತ. ಓಕೆ ಆಯ್ತಾ? ಈಗ ಸಮಸ್ಯೆ ಅಂದರೆ, ಈಗ ನಾ ಈ ಕ್ಲಾಸ್ ಮಾಡ್ತಿದ್ದೇನೆ, ಇದು ಕನಸೋ ನಿಜನೋ? ನೀವು ಎಚ್ಚರಿಸ್ತಿದ್ದೀರಿ ಕನಸಲ್ಲಿದ್ದೀರೋ? ಹೇಗೆ ಗೊತ್ತು? ಕನಸಿನಲ್ಲಿ, ಕನಸಲ್ಲಿ ನಾನು ಮಾತಾಡ್ತೇನೆ ಅಪ್ಪ ನಿಮ್ಮ, ನಾನೇ ಹೇಳ್ತೇನೆ, ನಾನೇ ನಿಮ್ಮ ಕನಸಲ್ಲಿ ಬಂದು ಮಾತಾಡ್ತೇನೆ, ನಾನು ಹೇಳ್ತಿದ್ದೇನೆ. ಆದರೆ ಎಚ್ಚರ ಅಂತ ಹೇಳ್ತೀರಾ? ಕನಸಲ್ಲಿ ಎದುರುಗಡೆ ಕೂತ್ಕೊಳ್ಳಲ್ವ, ಕದ್ರೆ ಕನಸಲ್ಲಿ ನಿಮ್ಮ ತಲೆಮೇಲೆ ಕೂತ್ಕೊಂಡು ಮಾತಾಡ್ತೇನೆ ನಾನು. ಕನಸದಲ್ಲೂ ಕಾಂಕ್ರೀಟ್ ಆಗಿರುತ್ತೆ ಅಪ್ಪ, ಅದು ನೀವು ಎಚ್ಚರ ಆದ್ಮೇಲೆ ಹೇಳ್ತೀರಾ ಬ್ಲರ್ ಆಗಿತ್ತು ಅಂತ. ಬಟ್ ಕನಸಲ್ಲಿ ಅನುಭವ, ಕನಸಲ್ಲಿ ಹುಲಿ ಬಂದ್ರೆ ಓಡಲ್ಲ ನೀವು, ಅದು ಕಾಂಕ್ರೀಟ್ ಅಲ್ಲ ಬ್ಲರ್ಡ್ ಹುಲಿ ಅಂತ ಸುಮ್ಮನೆ ಕೂತ್ಕೊಳ್ತೀರಾ? ಅದು ಎಚ್ಚರಾದ್ಮೇಲೆ ಹೇಳ್ತೀರಪ್ಪ ನೋಡಿ ನೀವು ಅಲ್ಲಿ ಆ ಅನುಭವದಲ್ಲಿ ಅದು ಅದು ನಿಜ ಅಂತ ಕಾಣುತ್ತೆ. ಅಲ್ಲಿ ಕನಸಿನಲ್ಲಿ ಹಾವು ಬಂದ್ರೆ ಸುಮ್ಮನೆ ಇರ್ತೀರಾ? ಅದು ಬ್ಲರ್ಡ್ ಹಾವು ಅಂತ ಹೇಳ್ತೀರಾ? ನೀವು ಎಚ್ಚರ ಆದ್ಮೇಲೆ ಅದು ಬ್ಲರ್ಡ್ ಹಾವಾಗಿತ್ತು ಅಂತ ಹೇಳ್ತೀರಾ? ಆದ್ರೆ ಕನಸು ಕಾಣ್ತಾರೋ ಅದು ಅದೇ ಹಾವೇ, ಸ್ವಲ್ಪ ಹಾವು ಬಂದು ನಿಮ್ಮ ಕೈ ಮೇಲೆ ಕೂತ್ಕೊಂಡ್ರೆ ಒಳೋ ಬೋ ಅಂತ ಹೇಳ್ಕೊಂಡು ಓಡಾಗ್ಬಿಡ್ತೀರ? ಅದು ಅನುಭವ ಆಗೋದು ಕಾಂಕ್ರೀಟೇ ಆವಾಗ. ಅರ್ಥ ಆಗ್ತೀಯಾ? ಕನಸಿನ ಅಭಾವವು ಅನುಭವವು ವಾಸ್ತವ ಇದ್ದಾಗ ಕಾಣುತ್ತೆ, ಹೆಚ್ಚಿನ ಅನುಭವ ವಾಸ್ತವವಾಗಿ ಕಾಣುತ್ತೆ. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಈಗ ಈಗ ನೀವು ನೋಡ್ತಾ ಇರೋದು ಕನಸೋ ವಾಸ್ತವ ಅಂತ ಕೇಳ್ತಾ ಇದ್ದೇನೆ. ವ್ಯತ್ಯಾಸ ಇದೆಯಾ ಅಂತ ಕೇಳ್ತೇನೆ. ಏನು ವ್ಯತ್ಯಾಸ ಇದ್ರೆ ಏನು ಅಂತ ಕೇಳ್ತೇನೆ. ಎರಡು ಒಂದೇ ಗುರುಜಿ, ಎರಡು ಒಂದೇ. ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳಿದ್ರು ಎರಡು ಒಂದೇ. ನೀವು ಅದು ಕನಸಿನ ಕನಸು ಹೇಳ್ತಾರೆ, ಇದು ಹೆಚ್ಚಾದ ಕನಸು, ಎರಡು ಎರಡು ಒಂದೇ. ಇದಕ್ಕೆ ಹೆಚ್ಚಾದ ಕನಸಿಗೆ ಮಾಯೆ ಅಂತ ಹೇಳಿದ್ರು. ನಿಮ್ದು ಯಾವುದೇ ಕ್ಷಣಕ್ಕೆ ನೀವು ಯಾವುದು ಕನಸು ನಿಮ್ಗೆ ಕಂಡುಹಿಡಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೊಬ್ಬರು ಗುರು ಇದ್ರು, ಝೆನ್ ಮಾಸ್ಟರ್. ಅವರು ಬೆಳಗ್ಗೆ ಎದ್ಕೊಳ್ಳೋ ಗೊಳೋ ಅಂತ ಅಳಿಸು ಮಾಡಿದ್ರು. ಶಿಷ್ಯರೆಲ್ಲ ಬಂದು, ಗುರುಗಳೇ ಯಾಕೆ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರು. ಗುರುಗಳೇ ನಾನು ನಿನ್ನೆ ಕನಸು ಬಿತ್ತಪ್ಪ. ಎಂಥ ಕನಸು? ಕನಸಿನಲ್ಲಿ ನಾನೊಂದು ಚಿಟ್ಟೆ ಆಗಿದ್ದೆ, ಚಿಟ್ಟೆ. ಎಲ್ಲರೂ ಶಿಷ್ಯ ನಗಲಿಸು ಮಾಡಿಬಿಟ್ರು. ಅಲ್ಲ ಗುರುಗಳೇ, ಅದು ಕನಸು, ಕನಸಲ್ಲಿ ಚಿಟ್ಟೆ ಆಗಿತ್ತು ಅಂತ ನಗ್ತಾ ಇದ್ದೀರಾ ಅಂತ. ಅದಕ್ಕೆ ಅಳ್ತಾ ಇದ್ದಿಲ್ಲ ಅಂತ. ಅಯ್ಯೋ ಗುರುಗಳು ಹೇಳ್ತಾರೆ ಅಲ್ಲ ರೀ, ನಿಮ್ಗೆ ಸಮಸ್ಯೆ ಅರ್ಥ ಆಗ್ತಾ ಇಲ್ಲ. ಈ ಗುರುಗಳಿಗೆ ನಾನು ಚಿಟ್ಟೆ ಆಗಿದೆ ಅಂತ ಕನಸು ಬಿತ್ತು, ಆ ಚಿಟ್ಟೆಗೆ ನಾನು ಗುರು ಆಗಿದೆ ಅಂತ ಕನಸು ಬಿಟ್ಟು ನನ್ನ ಶಿಷ್ಯನಿದೆ ಅಂತ ಕನಸು ಬಿದ್ದೀರಾ? ಅರ್ಥ ಆಗ್ತಾ ಇಲ್ಲ ಅಂತ. ನೀವು ಯಾವುದು ಕನಸು ಯಾವುದು ನಿನ್ನ ವಾಸ್ತವ ಅಂತ ನೀವು ಅರ್ಥ ಆಗ್ಲಿಕ್ಕೆ ಆಗೋದೇ ಇಲ್ಲ. ಎರಡು ಒಂದೇ, ಎರಡಕ್ಕೂ ಸೇರಿ ಮಾಯೆ ಅಂತ ಹೇಳ್ತಾರೆ. ಅದು ಇದು ಕನಸು, ಹೆಚ್ಚಾದ ಕನಸು. ಅರ್ಥ ಆಯ್ತಾ?
ನಿದ್ದೆ ಮಾಡ್ಕೊಂಡು ಇದು ಮಾಡಿದ್ರೆ ಕನಸು ಬರುತ್ತೆ ಅದು ಮತ್ತೆ ಇದೆಲ್ಲ ಎರಡು ಬಂದೆ. ಈಗ ನೀವು ನಿದ್ದೆ ಮಾಡಿ ಕನಸು ಕಾಣ್ತಾ ಇಲ್ಲ, ನಿಮ್ಗೆ ಏನು ಗ್ಯಾರಂಟಿ? ಇದೇ ಕನಸು ಇರ್ಬೋದು. ಯಾವುದೇ ಕ್ಷಣಕ್ಕೆ ನಮ್ದು ಯಾವ್ದು ವಾಸ್ತವ ಯಾವ್ದು ಕನಸು ನಮ್ಗೆ ಅರ್ಥ ಆಗ್ಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದೇನೆ. ಅದಕ್ಕೆ ಯಾವುದೇ ನಿಮ್ಗೆ ಯಾವುದೇ ರೀತಿಯ ಓ ಇದು ಕನಸೋ ಅದು ವಾಸ್ತವ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಎಚ್ಚರ ಸ್ಥಿತಿಗೂ ನಿದ್ರಾ ಸ್ವಪ್ನಾವಸ್ಥೆಗೂ ನಿಮ್ಗೆ ವ್ಯತ್ಯಾಸನೇ ಇಲ್ಲ, ನೀವು ಹೇಳ್ಕೊಂಡು ತಿರುಗಾಡ್ತೀರ ಅಷ್ಟೇ ವ್ಯತ್ಯಾಸ ಅಂತ. ಅರ್ಥ ಆಗಿದೆಯಾ ಮೇಡಮ್? ಅರ್ಥ ಆಯ್ತು? ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ಲ. ಏನು ಅರ್ಥ ಆಗಿಲ್ಲ? ಅರ್ಥ ಆಯ್ತು ಅಂದ್ರೆ ಅರ್ಥ ಆಯ್ತು. ಯಾವಾಗಲೂ ಯಾವ್ದು ಕನಸು ಯಾವ್ದು ಎಚ್ಚರ ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ನಾವು ಕನಸನ್ನು ಸುಳ್ಳು ಅಂತ ಹೇಳ್ತೇವೆ, ಆಯ್ತಾ? ಹಾಗಾಗ್ಬಿಟ್ಟು ಎಚ್ಚರವೂ ಕೂಡ ಸುಳ್ಳೇ, ಎಚ್ಚರವೂ ಕೂಡ ಮಿಥ್ಯವೇ. ದೀರ್ಘವಾದ ಕನಸು ಕಾಣುವಾಗ ಅದು ದೀರ್ಘವಾಗಿ ಕಾಣುತ್ತೆ. ಅಯ್ಯೋ, ಕನಸಿನಲ್ಲಿ ಕೆಲವು ಸಲ ಏನಾಗುತ್ತೆ, ಸಣ್ಣ ಮಕ್ಳು ಇರ್ತಾರೆ, ಅದು ದೊಡ್ಡವಳಾಗ್ತಾರೆ, ಮದುವೆ ಆಗ್ತಾರೆ, ಮಕ್ಕಳಾಗ್ತಾರೆ, ಅದು ದೀರ್ಘವಾದ ಕನಸೇ. ಈ ಟೈಮ್ ಇದೆಯಲ್ಲ, ಟೈಮ್ ಯಾವ ಟೈಮ್ ಅಂದ್ರೆ ಆ ಕನಸಲ್ಲಿ ಒಂದು ನಿಮ್ಗೆ 30 ವರ್ಷ ಆಗೋಗ್ಬೋದು, ಅದು ದೀರ್ಘವಾದ ಕನಸು ಅಂತ ಹೇಳ್ತೀರಿ ನೀವು ಆವಾಗ. ಅರ್ಥ ಆಗ್ತೀಯಾ? ಮಾಯ ಅಂತ ಯಾಕೆ ಹೇಳ್ತಂತ ಹೇಳಿದೆ, ಅರ್ಥ ಆಗ್ತೀಯಾ? ಮಾಯ ಅಂದ್ರೆ ಕನಸು, ಇದು ಎಚ್ಚರದ ಕನಸು, ಅದು ನಿದ್ದೆಯ ಕನಸು. ಆದರೆ ಎಚ್ಚರದ ಕನಸಿಗೂ ನಿದ್ದೆಯ ಕನಸಿಗೂ ವ್ಯತ್ಯಾಸ ಇಲ್ಲ, ಎರಡೂ ಕನಸೇ. ಅನಿಸ್ಬಿಟ್ಟು ಹಾಗಾಗಿದೆ. ಈ ಕನಸನ್ನು ಯಾಕಷ್ಟೊಂದು ಗೋಳಾಡ್ತೀರಾ, ಅಷ್ಟೊಂದು ದುಃಖ ಪಡ್ತೀರ? ಇದು ಕೂಡ ಮಿಥ್ಯ ಅಲ್ಲಪ್ಪ. ಹಾಂ, ಯಾಕೆ ಒದ್ದಾಡ್ತೀರಾ? ಯಾಕೆ ಒದ್ದಾಡ್ತೀನಂದ್ರೆ ಸತ್ಯ ಯಾವುದು ಅರಿವಿಲ್ಲ, ಸತ್ಯ ನಾನು ಮಾತ್ರ. ಆ ಕನಸಲ್ಲೂ ನಾನಿದ್ದೆ, ಈ ಕನಸಲ್ಲೂ ನಾನಿದ್ದೇನೆ, ನಾನು ಬದಲಾಗಿಲ್ಲ. ಬದಲಾಗದಿದ್ರು ನಾನು ಮಾತ್ರ ಸತ್ಯ. ಹಾವು ಬಂದು ಹುಲಿ ಬಂದು ನಿಮ್ಮನ್ನು ತಿಂದಾಗ್ಬಿಡ್ತದೆ, ಆದರೆ ನಾನು ಅನ್ನೋದಕ್ಕೆ ಏನೂ ಆಗುವುದಿಲ್ಲ. ಆ ಆತ್ಮ ನಾನು, ಆ ಶುದ್ಧ ಚೈತನ್ಯ ನಾನು. ಅರ್ಥ ಆಗ್ತೀಯಾ? ಈಗ ಮೂರು ಅವಸ್ಥೆಯಲ್ಲಿ ಎರಡು ಅವಸ್ಥೆ ಇದು ಸ್ಮಿತ್ಯ ಅಂತ ಆಯ್ತು. ಈಗ ಸುಷುಪ್ತಿಗೆ ಹೋಗ್ಬೇಕು. ಸುಷುಪ್ತಿ ಬಗ್ಗೆ ಮಾತಾಡೋಣ. ಗಾಢ ನಿದ್ದೆ, ಗಾಢ ನಿದ್ದೆಯಲ್ಲಿ ಏನಿತ್ತಪ್ಪ? ನೀವಿದ್ರ? ನಾನೇ ಇರಲಿಲ್ಲ. ನಾನು ಇರಲಿಲ್ಲ. ಹಾಗಿದ್ರೆ ಎಚ್ಚರ ಸ್ಥಿತಿಯಲ್ಲಿ ಗಾಢ ನಿದ್ದೆ ಅನ್ನೋದು ಅಜ್ಞಾನದ ಸ್ಥಿತಿ, ಯಾಕೆ ನಾನು ಅನ್ನೋದು ಇಲ್ಲ ಅಲ್ವಾ? ನಾನು ಅರಿವಿಲ್ಲ, ಹೌದಲ್ಲ? ಎಚ್ಚರ ಸರಿ ನಾನು ಅಂತ ಅರಿವಿದೆ, ಅದು ನಿಜವಾದ ನಾನು? ಅದು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ನಾನು ತಪ್ಪು ಕಲ್ಪನೆ. ಅಜ್ಞಾನ ಎಲ್ಲಿದೆ? ಗಾಢ ನಿದ್ದೆಯಲ್ಲಿದೆಯೋ ಎಚ್ಚರ ಸ್ಥಿತಿಯಲ್ಲಿದೆಯೋ? ಎಚ್ಚರ ಸ್ಥಿತಿಯಲ್ಲಿ ಅಜ್ಞಾನ ಇದೆಯೋ ಗಾಢ ನಿದ್ದೆಯಲ್ಲಿದೆಯೋ? ಎಚ್ಚರ ಸ್ಥಿತಿಯಲ್ಲಿ ಅಜ್ಞಾನ ಇದೆ. ಗಾಢ ನಿದ್ದೆಯಲ್ಲಿ? ಗಾಢ ನಿದ್ದೆಯಲ್ಲಿ ಏನು ಇಲ್ಲವೇ ಇಲ್ಲ, ಏನೂ ಇಲ್ಲ. ಏನು ಇಲ್ಲ ಅಂತ ಅರಿವಿದೆಯಲ್ಲಪ್ಪ, ಅರಿವು. ಏನು ಇಲ್ಲ ಅಂತ ಅರಿವಿದೆಯಲ್ಲ, ಅದೇ ಅರಿಗಿರೋದು, ಅದು ನಾನು. ನಾನು ಅನ್ನೋದು ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ ಅಂತ ಅರಿವಿನಲ್ಲಿ ಅರಿವು ಬಂತಲ್ಲ, ಅದು ಯಾರಿಗೆ? ನನಗೆ. ಅದು ನಿಜವಾದ ನಾನು. ಅಂದರೆ ಗಾಢ ನಿದ್ದೆಯಲ್ಲಿ ಏನೇನು ಅನುಭವ ಇದೆ ನಿಮಗೆ? ಒಳ್ಳೆ ನಿದ್ದೆ ಬಂತು, ಆಯ್ತಾ, ಸುಖವಾಗಿ ನಿದ್ದೆ ಮಾಡಿದೆ ಅಂತ ಅನುಭವ ಅಂತ ಬಂತು. ಅಂದರೆ ಸುಖವಾಗಿ ನಿದ್ದೆ ಮಾಡಿದ ಅಂತ ಅನುಭವ ಯಾರಿಗೆ ಅರಿವಿಗೆ ಬಂತು? ನನಗೆ. ನಾನು ಅಂದ್ರೆ ನಾನು ಇದ್ದೆ, ಗೊತ್ತಾಯ್ತಪ್ಪ ಅವನಿಗೆ. ಗೊತ್ತಾಯ್ತಪ್ಪ ಅವನಿಗೆ. ಆತ್ಮ ಇತ್ತು, ಆಯ್ತಾ. ದೇಹ ಇತ್ತ? ಇಲ್ಲ ಇಲ್ಲ, ದೇಹ ಇಲ್ಲ. ಸುಷುಪ್ತಿಯಲ್ಲಿ ದೇಹ, ದೇಹ ಇಲ್ಲ. ನಿಮಗೆ ದೇಹ ಇದ್ದ ಅನುಭವ ಇತ್ತ? ಇಲ್ಲ. ನಿಮಗೆ ಪ್ರಪಂಚ ಇದ್ದ ಅನುಭವ ಇತ್ತ? ನಿಮಗೆ ಗಂಡ ಹೆಂಡತಿ ಮಕ್ಕಳಿದ್ದ ಅನುಭವ ಇತ್ತ? ನಿಮಗೆ ನಾನು ತಾಯಿ ಅನ್ನೋ ಅನುಭವ ಇತ್ತ? ಇಲ್ಲ. ನಾನು ಇದ್ದೆ ಅಂತ ಅನುಭವ ಇತ್ತಾ? ಇಲ್ಲ. ನಾನು ಅಂತ ಏನು ಹೇಳ್ತೀರ ಅದು ಕೂಡ ಮಿಥ್ಯ. ಆದ್ರೆ ಏನು ಇಲ್ಲ ಅಂತ ಯಾರಿಗೆ ಅರಿವು ಬರ್ತದೆ? ಅದು ಸತ್ಯ. ಅದು ನಾನು ಅಂತ ಹೇಳಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಇಲ್ಲ. ಗೊತ್ತಾಯ್ತಪ್ಪ ನೀ? ಗೊತ್ತಾಯ್ತಪ್ಪ, ಅರಿವು ನಾನು. ಹೌದಾ? ಸುಸೂಕ್ತಿಯಲ್ಲಿ ಇದ್ದಾಗ
ನಾನು ಇರ್ತೀನಿ ಅಂತ ಆಮೇಲೆ ನಾನು ಎಚ್ಚರ ಆದಾಗ ಓಹೋ ನಾನು ಅನುಭವ ಆಗುತ್ತೆ ನನಗೆ ನಾನು ಅಂತ. ನೀವು ನಾನು ಅಂತ ಹೇಳ್ತೀರ, ಸುಷುಪ್ತಿಯಲ್ಲಿ ನೀವು ಇರ್ಲಿಲ್ವಾ ಅನುಭವ ಅಧ್ಯಯನಿಗೆ ಅನ್ನೋದು ನನಗೆ. ಹಾ ಮತ್ತೆ ಹಾಗೆ ನೀವು ಇಲ್ದಿದ್ದು ನಿಮ್ಗೆ ಅನುಭವ ಹೇಗಾಗುತ್ತೆ? ನೀವು ಇಲ್ಲಿ ಬೇರೆಯವ್ರಿಗೆ ಅನುಭವ ಆಯ್ತು, ನಿಮ್ಮ ಹೆಂಡತಿಗೆ ಅನುಭವ ಆಯ್ತು, ಅದು ನಾನೇ ಅನುಭವ ಬಿಟ್ಟೆ. ಆದ್ರೆ ಆ ಅನುಭವದ ಒಂದು ವಿಶೇಷ ಇದೆ, ಅನುಭವ ಆಗ್ತಿರುವಾಗ ನಮ್ಗೆ ಗೊತ್ತಿರಲ್ಲ. ನಿಮ್ಗೆ ಗೊತ್ತಿಲ್ದಿರ ನೀ ಗೊತ್ತಿಲ್ದಿರ ನೀವು ಯಾಕೆ ಹೇಳ್ತೀರ ಸುಖವಾಗಿ ನಿದ್ದೆ ಮಾಡೋದು ಯಾಕೆ ಹೇಳ್ತಿದ್ರ? ಇಲ್ಲ ಇಲ್ಲಿ ನೀವು ತಪ್ಪು ಮಾಡ್ತಾ ಇರೋದು, ನೀವು ನಾನು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತಾ ಇರೋದು ಹೇಳ್ತಾ ಇರೋದು ಅನುಭವ ಆದ ನಿದ್ದೆಯಲ್ಲಿ, ಸುಖ ಸುಖದ ಅನುಭವ ಆದ ನಿದ್ದೆಯಲ್ಲಿ. ನಿಮ್ಮ ಅನುಭವ ನೀವು ಹೇಳ್ತಾ ಇದ್ರ ಎಚ್ಚರ ಅನುಭವ ನಿದ್ದೆಯಲ್ಲಿ ಹೇಳ ಅನುಭವ ಆಗಿ ನಿದ್ದೆಯಲ್ಲಿ ಅದನ್ನ ಎಚ್ಚರ ಅಂದ್ರೆ ಹೇಳ್ತೀರ? ಅನುಭವ ಆಗಿರೋ ಹೊತ್ತೇ ನಾನು ಎಚ್ಚರ ಅಂತ ಹೇಳೋದು ಅನುಭವ ಹೇಳ್ತಾ ಇರ್ಲಿಲ್ಲ. ಆಯ್ತಾ, ಅನುಭವ ಆಗ್ತಿರ್ಬೇಕು ನಾನು ಇಲ್ಲಿದ್ದೆ ಅಲ್ಲಿದ್ದೆ. ಹೌದು ಆಯ್ತಾ. ಸೊ ಹಾಗೆ ನಮ್ಗೆ ಅನುಭವದಲ್ಲಿ ಎರಡು ರೀತಿಯ ಅನುಭವಗಳು ಪುಟ್ಟರಾಜ್ ಅವರೇ, ಎರಡು ರೀತಿಯ ಅನುಭವಗಳು, ವಸ್ತುವಿನ ಅನುಭವ, ದೇಹದ ಅನುಭವ, ಮನಸ್ಸಿನ ಅನುಭವ, ಅಂದರೆ ಒಂದು ಬಾಹ್ಯ ಪ್ರಪಂಚದ ಅನುಭವ, ಇಲ್ಲ ಬಾಹ್ಯ ಪ್ರಪಂಚ ಇಲ್ದಿರುವಾಗ ಅನುಭವ, ಅಂದರೆ ಏನು ಇಲ್ಲ ಅನ್ನುವ ಅನುಭವ. ಎರಡು ರೀತಿಯ ಅನುಭವಗಳು ರೈಟ್. ನನಗೆ ದೇಹ ಮನಸ್ಸು ಬುದ್ಧಿ ಮತ್ತು ಪ್ರಪಂಚದ ಅನುಭವ, ದೇಹ ಮನಸ್ಸು ಬುದ್ಧಿ ಇಲ್ಲದೆ ಶುದ್ಧ ನಾನುವಿನ ಅನುಭವ, ಎರಡೇ ಅನುಭವ. ಹೌದು ದೇಹ ಮನಸ್ಸು ಬುದ್ಧಿ ಅನುಭವ ಬಂದಾಗ ನನಗೆ ಸುಖ ಆನಂದದ ಅನುಭವ ಕಡಿಮೆ, ದುಃಖದ ಅನುಭವ ಜಾಸ್ತಿ ತಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲ ಸುರಿದಾನೆ ಪ್ರೆಷರು ಒದ್ದಾಟ. ಹಾ ಬೆಳಿಗ್ಗೆ ಎದ್ದ ಕೂಡಲೇನು ಹಾ ಎಲ್ಲ ಸುರು. ನಾನು ಅಂತಿದ್ದಾಗ ಶಾಂತಿ. ಹೌದಾ? ಹಾಗಿದ್ರೆ ಶಾಂತಿ ಮತ್ತು ಆನಂದ ಅನುಭವ ನಿಮ್ಗೆ ಪ್ರಪಂಚದಿಂದ ಬಂತು ಅದು ನಿಮ್ಮಿಂದ ಬಂದದ್ದು? ನಾನು ಶಾಂತ ಸ್ವರೂಪ ಅಂತ ಅರಿವು ನಿಮ್ಗೆ ಗಾಢನಿದ್ದೆಯಲ್ಲಿ ಚೆನ್ನಾಗಾಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತಾ ಅರ್ಥ ಇಲ್ಲೋ? ಸೊ ಈಗ ಪ್ರಶ್ನೆ ಕೇಳ್ತೇನೆ, ಗಾಢನಿದ್ದೆಯಲ್ಲಿ ನೀವು ಇದ್ರಾ? ಇದ್ದು ಇದ್ದೆ. ಅದಕ್ಕೆ ಸತ್ ಅಂತ ಹೇಳೋದು, ಸತ್ ಅಂದರೆ ಇರುವಿಕೆ. ಗಾಢನಿದ್ದೆಯಲ್ಲಿ ನೀವು ಇದ್ದೆ ಅಂತ ಅರಿವಿತ್ತಾ? ನಿಮ್ಗೆ ಅರಿವಿತ್ತಾ? ಅರಿವಿತ್ತು. ಅರಿವಿಲ್ಲದೆ ನಿಮಗೆ ಒಳ್ಳೆ ನಿದ್ದೆ ಮಾಡೋದು ಗೊತ್ತಾದ್ದೆ ಯಾರಿಗೆ? ಅರಿವಿತ್ತಾ? ಗಾಢನಿದ್ದೆಯಲ್ಲಿ ಬೇರೆ ಏನು, ದೇಹ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ ಅಂತ ಅರಿವಿತ್ತಾ? ಗಾಢನಿದ್ದೆಯಲ್ಲಿ ಏನು ಇಲ್ಲ ಅಂತ ಹೇಳ್ತಿಲ್ಲ, ಏನು ಇಲ್ಲ ಅಂತ ಅರಿವುತ್ತಾನೆ ಅದು. ಏನು ಇಲ್ಲ ಅಂತ ಇದು ಏನು ಇಲ್ಲ ಅಂತ ಹೇಳೋದು ಅದು ಕೂಡ ಅರಿವುತ್ತಾನೆ. ಇದೆ ಅಂತ ಹೇಳುದು ಅರಿವು ಇಲ್ಲ ಅಂತ ಹೇಳುದು. ಆ ಗೊತ್ತಾಯ್ತಪ್ಪನಿಗೆ ಏನು ಇಲ್ಲಪ್ಪ ಗೊತ್ತಾಯ್ತಪ್ಪ, ಏನು ಇದೆಯಪ್ಪ ಗೊತ್ತಾಯ್ತಪ್ಪ, ಆ ಗಾಢದಲ್ಲಿ ಏನು ಇಲ್ಲ ಅಂತ ಗೊತ್ತಾಯ್ತಪ್ಪ, ಆ ಗೊತ್ತಾಯ್ತಪ್ಪ ಇದಲ್ಲ. ಸೊ ಆಗ್ಬಿಟ್ಟು ಅರಿವಿದೆಯಾ ಗಾಢದಲ್ಲಿ? ಹಾ ಅರಿವಿದೆ ಹೇಳ್ಕೊಳ್ಳೋದು. ನಿಮ್ಗೆ ಏನು ಇಲ್ಲ ಅಂತ ಅನುಭವ ಇಲ್ದಿದ್ರೆ ನೀವು ಹಾಗೆ ಹೇಳ್ತೀರಪ್ಪ ಇದ್ಮೇಲೆ. ಹಾ ಏನು ಇಲ್ಲದ ಅನುಭವ ಇದೆಯಲ್ಲ. ಯಾರ್ದು ಮೊಬೈಲ್ ನೋಡ್ಕೊತೀರಾ? ನಿಮ್ದೆ ಮೊಬೈಲ್ ಓಕೆ. ಸೊ ಏನು ಇಲ್ಲ ಅಂತ ಇದೆ, ದೇಹ ಇಲ್ಲ, ಪ್ರಪಂಚ ಇಲ್ಲ, ಮನಸ್ಸು ಇಲ್ಲ, ಬುದ್ಧಿ ಇಲ್ಲ, ಏನು ಇಲ್ಲ ಅಂತ ಗೊತ್ತಾಯ್ತಲ್ಲಪ್ಪ, ಅದು ಗೊತ್ತಾಯ್ತಪ್ಪ ಇದ್ನಲ್ಲಪ್ಪ. ಹಾ ಹಾಗಿದ್ರೆ ಗಾಢನಿದ್ದೆಯಲ್ಲಿ ನಿಮ್ಗೆ ಏನು ಹೇಳ್ತದೆ, ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ನನಗೆ ಆನಂದ ಬರೋದು ದೇಹ ಮನಸ್ಸು ಬುದ್ಧಿಯಿಂದಲ್ಲ, ನಾನು ಮಾತ್ರ ಇದ್ದಾಗ ಆನಂದ ಬರ್ತದೆ ನಿಮ್ಗೆ ಅರಿವು ಆಯ್ತಲ್ಲಪ್ಪ. ಆನಂದ ಇತ್ತು ಅಂದ್ರೆ ಗಾಢನಿದ್ದೆಯಲ್ಲಿ ಅರಿವಿತ್ತು. ನಾನು ಇದ್ನ ನಾನು ಇದ್ದೆ ಅಂತ ಹೇಳಿ ಸತ್ ಅಂತ ಹೇಳುದು, ಅರಿವು ಇದೆ ಅಂತ ಹೇಳಿ ಚಿತ್ ಅಂತ ಹೇಳುದು, ಆನಂದ ಇದಕ್ಕೆ ಆನಂದ ಅಂತ ಹೇಳುದು. ಸತ್ ಚಿತ್ ಆನಂದ, ಅಸಚ್ಚಿತ್ ಆನಂದ ಅಂದ್ರೆ ಯಾರು? ನಾನು. ಅದೇ ಭಗವಂತ. ಭಗವಂತ ಭಗವಂತ ಭಗವಂತನಿಗೆ ಒಂದೇ ಲಕ್ಷಣ ಅಂದ್ರೆ ಸತ್ ಚಿತ್ ಆನಂದ.
ಅಸ್ತಿತ್ವ, ಸತ್ ಅಸ್ತಿತ್ವ, ಅರಿವು ಆನಂದ, ಅದು ಭಗವಂತನ ಸ್ವರೂಪ. ನಾನು ಭಗವಂತನ ಸ್ವರೂಪ ನಿಮ್ಗೆ ಗಾಢ ರೀತಿಲಿ ಚೆನ್ನಾಗಿ ಗೊತ್ತಾಗತ್ತಲ್ಲ. ಹಾಂ ಗೊತ್ತಾಗಿಲ್ವಾ? ಹಾಂ ಆಮೇಲೆ ಎದು ಎದು ಕೂಡ ಪೂಜೆ ಮಾಡಿ ಹುಡುಕ್ ಹುಡುಕೋದು, ಶಿವ ಇಲ್ಲ, ಶಿವಪ್ಪ 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 ಶಿವ ಇಲ್ಲ, ಕಾಣಪ್ಪ ಗಾಣದಲ್ಲಿ ಸರಿಯಾಗಿ ಕಂಡು ಬಂದಿದ್ದೀರಾ? ಗಾಣದಲ್ಲಿ ಶಿವನ ಸ್ವರೂಪ ಆಗ್ಬಿಟ್ಟಿದ್ದೀರಾ? ಗಾಣದಲ್ಲಿ ಶಿವನ ಒಂದಾಗ್ಬಿಟ್ಟಿದ್ದೀರಾ? ಹೆಚ್ಚಿನಾದ್ಮೇಲೆ ಹುಡುಕೋದು ಪುನಃ. ಮೊದಲು ಎಚ್ಚರಿಸ್ತಿ ಸತ್ಯನೋ ಎಚ್ಚರ ಸ್ವಪ್ನ, ಅದು ಮಿಥ್ಯ. ಸ್ವಪ್ ಗಾರ್ಡನಿದೆ ಸತ್ಯನೋ, ಅದು ಮಿಥ್ಯ, ಯಾಕಂದ್ರೆ ಅದು ಬರ್ತಾ ಹೋಗುತ್ತೆ. ಹೌದಲ್ಲ? ಹಾಗೆ ಸತ್ಯ ಯಾವುದು ಗೊತ್ತಾಯ್ತಪ್ಪ ಮಾತ್ರ ಸತ್ಯ. ಈ ಮೂರು ಸ್ಥಿತಿಗಳಲ್ಲಿ ಗೊತ್ತಾಗಿದ್ದಾನಲ್ಲ ಅವನು ಗೊತ್ತಾಯ್ತಪ್ಪ, ಓ ಗಾರ್ಡನಿದ್ದೆ ಬಂತು, ಇಲ್ಲಿ ಏನು ಇಲ್ಲ, ಆನಂದ ಇದೆ, ಗೊತ್ತಾಯ್ತಪ್ಪ. ಎಚ್ಚರ ಬಂತು, ದೇಹ ಬಂತು, ಮನಸ್ಸು ಬಂತು, ಪ್ರಪಂಚ ಬಂತು, ಗೊತ್ತಾಯ್ತಪ್ಪ. ಸ್ವಪ್ನ ಬಂತು, ಗೊತ್ತಾಯ್ತಪ್ಪ. ಎಚ್ಚರಿಸಿ ದುಃಖ ಬಂತು, ಗೊತ್ತಾಯ್ತಪ್ಪ. ಆ ಗೊತ್ತಾಯ್ತಪ್ಪ ನಾನು, ಗೊತ್ತಾಯ್ತಪ್ಪನಿಗೆ ಏನೂ ಆಗಿಲ್ಲ. ಅದಕ್ಕೆ ಏನಾದ್ರು ಆಗ್ಬಿಟ್ರೆ ಮತ್ತೆ ಅವನು ಎಲ್ಲಿ, ಭಾಳ ಕಷ್ಟ. ಆ ಗೊತ್ತಾಯ್ತಪ್ಪ ಅನ್ನ ಅರಿವು ನಾನು, ಎಚ್ಚರ ಕನಸು ನಿದ್ದೆಗಳಲ್ಲಿ. ಹಾಗೆ ಎಚ್ಚರ ಕನಸು ನಿದ್ದೆಗಳು ಮೂರು ಮಿಥ್ಯ, ನಿಜ ಅಲ್ಲ, ನಾನು ಮಾತ್ರ ಸತ್ಯ. ಅರ್ಥ ಆಗ್ತೀಯಾ? ಅಂದರೆ ಇವೆಲ್ಲ ಸುಳ್ಳೇ. ಈ ಸುಳ್ಳು ಜೀವನದಲ್ಲಿ ಯಾಕಪ್ಪ ಅಷ್ಟೊಂದು ಒದ್ದಾಡ್ತೀರಾ? ಗೊತ್ತಿಲ್ಲ ಅಲ್ಲ, ಶಿವಮಾತ ಹೆಸರು ಇಟ್ಕೊಂಡಿರಲ್ಲಪ್ಪ. ಎಚ್ಚರ ಕನಸು ನಿದ್ದೆ ಮೂರು ಕೂಡ ಮಿಥ್ಯ. ಮಿಥ್ಯ ಅಂದ್ರೆ ಸುಳ್ಳೇ, ಇದ್ದಾಗ ಕಾಣುತ್ತೆ ಇಲ್ಲ. ನಾನು ಮಾತ್ರ ಸತ್ಯ ಅಂದ್ಕೊ, ನಿಮ್ಮ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗುತ್ತೇನಪ್ಪ? ಶಾಂತಿ ಬರುತ್ತೆ, ಆನಂದ ಇರುತ್ತೆ, ಅದು ಬದಲಾವಣೆ, ಅಂದ ಬದಲಾವಣೆ ಆಗುತ್ತೆ. ಯಾಕೆ ಶಾಂತಿ ಬರ್ತದೆ ಗೊತ್ತಾಗುತ್ತೆ, ಭಾಗ್ಯ ಮಿಥ್ಯ ಅಂತ ಗೊತ್ತಾಗುತ್ತೆ, ಅದಕ್ಕೆ ಶಾಂತಿ. ಏನಿಲ್ಲ ಮಿಥ್ಯ ಅಂದ್ರೆ ನಿಮ್ಗೆ ಹೆಚ್ಚು ಕಡಿಮೆ ಗೊತ್ತಾಗಬೇಕಾದ್ರೆ ಒಂಥರ ಸಿನಿಮಾ ಇದ್ದಾಗಷ್ಟೇ, ಇದು ಸಿನಿಮಾ. ಎಚ್ಚರ ಕನಸು ನಿದ್ದೆ ಸಿನಿಮಾ, ಮೂರು ಸಿನಿಮಾಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ, ಆದರೆ ಆ ಸಿನಿಮಾ ನೋಡ್ತಾ ಇರೋ ಸಾಕ್ಷಿ ಅದು ನನಗೆ ಏನೂ ಆಗುದಿಲ್ಲ, ಗೊತ್ತಾಯ್ತಪ್ಪನಿಗೆ ಏನೂ ಆಗುದಿಲ್ಲ. ಹಾಗೆ ನನಗೆ ದುಃಖ ಆಯ್ತು ಅಂತ ಹೇಳೋರು ಯಾರು? ಸಿನಿಮಾದ ಕ್ಯಾರೆಕ್ಟ್ರು. ಆ ಸಿನಿಮಾದ ಪಾಪ ಹೀರೋ, ಹೀರೋ ಬಂದು ಹೀಲನ್ ವಿಲನಿಗೆ ಓದಿದ್ದಾನೆ ಅಥವಾ ವಿಲನ್ ಹೀರೋಗೆ ಓದಿದ್ದಾನೆ, ನಿಮ್ಗೆಲ್ಲ ದುಃಖ ಆಗತ್ತಾ? ಸಾಕ್ಷಿ ಆದ ನನಗೆ ಏನೂ ಆಗುದಿಲ್ಲ, ಆ ಶುದ್ಧ ಸಾಕ್ಷಿ ನಾನು. ಈ ದೇಹ ಮನಸ್ಸು ಬುದ್ಧಿಗಳು ಪ್ರಪಂಚ ಗಂಡ ಹೆಂಡತಿ ಸಂಸಾರ ದೊಡ್ಡ ಕನಸು. ಆ ಕನಸು ಅಂತ ಹೇಳಿಬಿಟ್ರೆ ಕನಸಲ್ಲಿ ಎಚ್ಚರ ಆಗ್ಬೇಕು, ಕನಸಿನ ಓಡೋಗ್ಲಿಕ್ಕಾಗಲ್ಲ. ಹಾಂ ಓಡೋಗ್ಬಿಟ್ರೆ ಕನಸನ್ನ ಗಂಡ ಬಂದು ಹೇಳ್ಕೊಂಡ್ಬರ್ತಾರೆ, ಎಲ್ಲ ಓಡೋಗ್ಲಿಕ್ಕಾಗಲ್ಲ. ಆದರೆ ಕನಸು ಅಂತ ಅರ್ಥ ಮಾಡಿಕೊಂಡು ಶುದ್ಧವಾದ ನಾನವಾದ ಸತ್ಯ ಅಂತ ಜೀವನ ಮಾಡಬೇಕು. ಸಿನಿಮಾ ನೋಡ್ತಾರೆ, ಈ ಹಾರರ್ ಮೂವಿ ಇರ್ತದೆ, ಇದು ಮೂವಿ ಅಂತ ಗೊತ್ತಾದ್ಮೇಲೆ ಅದು ಹಾರರ್ ಕಡಿಮೆ ಆಗುತ್ತೆ ಅಷ್ಟೇ. ಫಿಲ್ಮ್ ನೋಡ್ತಾ ಇದ್ದಂತೆ ಭಯ ಆಗುತ್ತೆ, ಫಿಲ್ಮ್ ನೋಡ್ತಾ ಇದ್ದಂತೆ ಅರಿವು ಬರಬೇಕು, ನೋಡ್ತಾ ಇದ್ದೀನಿ ಅರಿವು ಇರಬೇಕು. ಅವಾಗ ಏನಾಗುತ್ತೆ ಆ ಮೂವಿಯಲ್ಲಿ, ಆ ಮೂವಿ ಖುಷಿ ಕೊಡ್ತಾರೆ ನಿಜವಾಗ್ಲು ನೋಡಿದ್ರೆ, ಎಷ್ಟು ಚೆನ್ನಾಗಿ ಮಾಡಿದಾರೆ ಈ ಪ್ರೊಡ್ಯೂಸರ್ ಮೂವಿ ಏನ ಅಂತ. ಸೊ ಅರ್ಥ ಆಯ್ತಾ ಈಗ ಮಿಥ್ಯ ಸತ್ಯ ಅಂದರೆ? ನಾನು ಏನು ಹೇಳ್ತೇನೆ ಇಲ್ಲಿ ಕೂತ್ಕೊಂಡು, ನೀವೆಲ್ಲ ಸುಳ್ಳು, ನಾನು ಕೂಡ ಸುಳ್ಳೇ, ಈ ದೇಹ ಮನಸ್ಸು ಬುದ್ಧಿಗಳು ಸುಳ್ಳು, ಇದ್ದ ಕಾಣ್ತದೆ ಇಲ್ಲ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ನೀವು ಕನಸಿನಲ್ಲಿ ಟ್ರೈನಲ್ಲಿ ಕೂತ್ಕೊಂಡ್ರಿ, ಟ್ರೈನಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋದ್ರಿ, ಅಲ್ಲೇ ಟ್ರೈನಲ್ಲಿ ನಿಮ್ಮ ಕಂಪಾರ್ಟ್ಮೆಂಟ್ ಎಷ್ಟೋ ಜನ ಬರ್ತಾರೆ, ಕನ್ನಡದವ್ರು ಬರ್ತಾರೆ, ತಮಿಳ್ನವ್ರು ಬರ್ತಾರೆ, ತಿಂಡಿ ತಿಂತಾರೆ, ಮಾತಾಡ್ತಾರೆ, ಡೆಲ್ಲಿ ಮುಟ್ಟಿದ್ರಿ, ಡೆಲ್ಲಿಯಲ್ಲೆಲ್ಲ ತಿರುಗಾಡಿದ್ರಿ, ಅಷ್ಟೊತ್ತು ಎಚ್ಚರ ಆಯಿತು. ಈಗ ನಿಮ್ಮ ಕನಸಲ್ಲಿ ಒಟ್ಟು ಎಷ್ಟು ಜನ ಇದ್ರಪ್ಪ? ಎಷ್ಟು ಜನ ಇದ್ರು? ಎಷ್ಟು ಜನ ನಿಜವಾಗ್ಲೂ ಇದ್ರು? ಯಾರು ಇರಲಿಲ್ಲ.
ಎಲ್ಲ ಯುದ್ಧ ಕಾಣ್ರು. ಹಾಗೆ ಇಲ್ಲೆಲ್ಲ ಯುದ್ಧ ಕಾಣ್ತಾ ಇದ್ದೀರಾ, ಯಾರು ಇಲ್ಲ.